ಹಾಂ, ಎಷ್ಟು ಜನರಿಗೆ ಆನಂದ ಬಂತು? ಶಾಂತ ಕೂತ್ಕೊಳ್ಳಿದ್ರೆ ಅಷ್ಟು, ಮತ್ತೇನು ಮಾಡೋಕ್ಕಿಲ್ಲ, ಸುಮ್ಮನೆ ಕೂತ್ಕೊಳ್ಳಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಮನಸ್ಸು ಶಾಂತ ಆಯ್ತಾನೆ? ಶಾಂತವಾಗಿ ಕೂತ್ಕೊಳ್ಳಿ ಸುಲಭನಾ? ಅಲ್ಲ. ನೀವು ಶಾಂತವಾಗಿ ಕೂತ್ಕೊಳ್ಳೋ ಕ್ಷಣ ಭಗವಂತನ ಅನುಭವ ಆಯ್ತಾ? ಭಗವಂತನ ಅನುಭವ ಕಷ್ಟ, ಯಾಕಂದರೆ ಶಾಂತವಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಅಯ್ಯೋ, ಭಗವಂತನ ಕಾಣೋದು ಎಷ್ಟು ಕಷ್ಟ ಗೊತ್ತಾ ಸ್ವಾಮಿ? ಭಗವಂತನ ಕಾಣೋದು ಭಾಳ ಸುಲಭ, ನೀವು ಶಾಂತವಾಗಿ ಕೂತ್ಕೊಳ್ಳೋದು ಕಷ್ಟ. ಆ ಭಗವಂತನ ಬರ್ಲಿಕ್ಕೆ ಬಿಡ್ಬೇಕಲ್ಲ ನೀವು. ಅರ್ಥ ಆಯ್ತಾ? ಓಕೆ, ಈಗ ಶಾಂತವಾಗಿ ಕೂತ್ಕೊಳ್ಳಿ ಯಾಕಾಗಲ್ಲ? ಯಾಕಾಗಲ್ಲ? ಯೋಚನೆ ಬರ್ತವೆ ನಮಗೆ. ದಿನಕ್ಕೆ ಎಷ್ಟು ಯೋಚನೆ ಬರ್ತವೆ? ದಿನಕ್ಕೆ ನಮ್ಮ ಯೋಗ ಶಾಸ್ತ್ರದ ಪ್ರಕಾರ ದಿನಕ್ಕೆ 61,000 ಯೋಚನೆ ಬರ್ತವೆ ಅಷ್ಟೇ, ಕೇವಲ. ಎಷ್ಟು? 61,000 ಯೋಚನೆಗಳು. ಆಯ್ತಾ? ಆ 61,000 ಯೋಚನೆಗಳಲ್ಲಿ ನಿಮ್ಮ ದಿನನಿತ್ಯದ ಕೆಲಸಗಳಿಗೆ ಎಷ್ಟು ಯೋಚನೆಗಳು ಬೇಕು? ನಿಮ್ಗೆ ದಿನ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಯೋಚನೆಗಳು ಬೇಕು ಸಾಕು ನಿಮಗೆ? ಬೇಕಾಗಿರೋ ಹೆಚ್ಚಂದ್ರೆ 100. ಈಗ 59,900 ಯೋಚನೆ ಎಕ್ಸ್ಟ್ರಾ ಯಾಕೆ ಜನರೇಟ್ ಮಾಡ್ತಾ ಇದ್ದೀರಾ? ಅಲ್ಲೇ ನೀವು ಭಗವಂತನ ಮಿಸ್ ಮಾಡ್ಕೊಂಡದ್ದು. ಅರ್ಥ ಆಯ್ತಾ? ಕೇವಲ 59,900 ಯೋಚನೆ ಜಾಸ್ತಿ ಮಾಡ್ತಾ ಇದ್ದೀರ. ನೀವು ಭಗವಂತನ ಮಿಸ್ ಮಾಡ್ಕೊಂಡು ಅಷ್ಟೇ ಪಾಯಿಂಟಲ್ಲಿ, ಬೇರೇನಿಲ್ಲ. ಅಲ್ಲ, ಈಗ 59,900 ಯೋಚನೆ ಯಾಕೆ ಜನರೇಟ್ ಮಾಡಿದ್ರಿ? ಯಾಕೆ ಮಾಡಿದ್ರಿ? ಬರ್ತಾ ಇದೆ, ಅದಕ್ಕೆ ನಾನು ಹೇಳಿದ ಪ್ರೋಗ್ರಾಮ್ ಅಂತ. ನಾನು ಏನು ಇಷ್ಟು ಹೇಳ್ತಾ ಇದ್ದೋ ಅದು ನೀವು ಮಾಡ್ತಾ ಇಲ್ಲ, ಅದು ಬರ್ತಾ ಇದೆ, ಸೇರ್ಕೋಗ್ಬಿಟ್ಟಿದೆ ಅಲ್ಲಿ ಕಸ. ಆಯ್ತಾ? ಆ ಕಸ ಪುನಃ ಬರ್ತಾ ಇದೆ. ಅರ್ಥ ಆಗ್ತಿದ್ಯಾ? ಕ್ಲಿಯರ್? ಆ ಕಸ ಯಾಕೆ ಹೋಯ್ತು? ಯಾರು ನೀವು ಹಾಕೊಂಡ್ರ? ನಿಮಗೆ 18 ವರ್ಷದವರೆಗೆ ನಿಮ್ದು ಬೇಸಿಕ್ ಪ್ರೋಗ್ರಾಮಿಂಗ್ ಆಗೋಗ್ಬಿಟ್ಟಿದೆ, ಗ್ರಾಜ್ಯುಯೇಷನ್ ಆಗ್ಬಿಟ್ಟಿದೆ, ಆಮೇಲೆ ನೀವು ಮಾಡಿದ ಪೋಸ್ಟ್ ಗ್ರಾಜ್ಯುಯೇಷನ್, ಅಡಿಷನ್ ಕ್ವಾಲಿಫಿಕೇಶನ್. ಆಯ್ತಾ? ಪಿ ಎಚ್ ಡಿ ಆಗ್ಬಿಟ್ಟಿದೆ. ಸೊ ಈಗ ಈ ಪ್ರಶ್ನೆ ಇದನ್ನು ಇದಕ್ಕೆ ನೀವು ಉತ್ತರ ಹೇಳ್ತೇನೆ ನಾನು, ಯಾಕೆ ಬರ್ತಾ ಇದೆ, ಅದನ್ನು ಹ್ಯಾಂಗೆ ನಿಲ್ಸೋದಂತ. ಸೊ ಯೋಚನೆಗಳು ಬೇಕಾದಷ್ಟು ಬರ್ತವೆ. ಕಡೆಗೆ ಧ್ಯಾನಕ್ಕೆ ಕೂತ್ಕೊಳ್ರಿ ಅಂತ ಹೇಳಿದೆ. ಅವ್ ನೆಕ್ಸ್ಟ್ ಇಮಿಡಿಯೇಟ್ ವಾಟ್ಸ್ಆ್ಯಪ್ ಮೆಸೇಜು, ಗುರುಗಳೇ ನಾನು ಧ್ಯಾನಕ್ಕೆ ಕೂತ್ಕೊಂಡ್ರೆ ತುಂಬ ಯೋಚನೆ ಬರ್ತವೆ, ಅದೊಂದು ಇನ್ನೊಂದು ಯೋಚನೆ. ನನ್ನ ಯೋಚನೆ ಬರ್ತಾ ಇದೆ ಅಂತ ಇನ್ನೊಂದು ಯೋಚನೆ. ಆಯಿತಾ? ಈ ಯೋಚನೆ ಸಂತೆಯಿಂದ ಬಿಡುಗಡೆ ಆಗೋದು ಹೇಗೆ ಅಂತ. ಬಿಡುಗಡೆ ಆಗಬೇಕಾದ್ರೆ ನೀವು ಯಾರು ಅಂತ ಗೊತ್ತಿರಬೇಕು, ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಆಯಿತಾ? ಈಗ ನಾನು ನಿಮಗೆ ಹೇಳ್ತೇನೆ, ನಿಮಗೆ 100 ಮಾರ್ಕ್ ಕೊಡ್ತೇನೆ. ಎಷ್ಟು? 100 ಮಾರ್ಕು. ಈ 100 ಮಾರ್ಕಲ್ಲಿ ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅಂತ ನಿಮಗೆ ಒಂದು ಮಾರ್ಕ್ಸ್ ಎಷ್ಟು ಕೊಡ್ತೀರಪ್ಪ? 100 ಮಾರ್ಕ್. ನೀವು 100 ಮಾರ್ಕ್ ಅಂದರೆ ಫುಲ್ ಎಲ್ಲ ಗೊತ್ತಿದೆ. ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳುವಾಗ ಎಷ್ಟು ಮಾರ್ಕ್ ಕೊಡ್ತೀರಿ ನಿಮಗೆ? ನಿಮಗೆ ಸೊ ಅವ್ರು 0. ಮೇಡಮ್, ಭಾಳ ಅನುಭವ ಆಗಿದೆ. ನಿಮ್ಮ ಬೇರೆ ಯಾರಿಗೆ? ಹಾಂ, ಎಲ್ಲರಿಗೂ ಅಷ್ಟೇ. ಮೇಡಮ್, ಇಂಜಿನಿಯರಿಂಗ್ ಸ್ಟೂಡೆಂಟು ಎಷ್ಟು? 100ಅಲ್ಲಿ? ಹಾಂ, 0. ಅಯ್ಯೋ ರಾಮ, ಹೋಲ್ಸೇಲ್ ಫೇಲು. ಯಾರಿಗಾದರೂ ಒಂದು 50% ಆದರೂ ಗೊತ್ತಿದ್ದೀರಿ ನಿಮ್ಮ ಬಗ್ಗೆ? ಬಯೋಡಾಟ ಗೊತ್ತಿದೆ. ಓಕೆ, ನಮ್ಮ ಕಾನ್ಷಿಯಸ್ ಮೈಂಡು ವಿಜ್ಞಾನಿಗಳು ಹೇಳೋ ಪ್ರಕಾರ
ನಮ್ಮ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ನಮ್ಮ ಕಾನ್ಷಿಯಸ್ ಮೈಂಡು ಅಂದರೆ ಎಚ್ಚರದ ಮನಸ್ಸು, ನಮಗೆ ಎಚ್ಚರದ ಮನಸ್ಸಲ್ಲಿ ಕೆಲಸ ಮಾಡ್ತದೆ, ಅದು ಕೇವಲ 5%. ಆಯಿತಾ? ನಮ್ಮ ಕಾನ್ಷಿಯಸ್ ಮೈಂಡಿಂದ ಕೇಳಿದಿಲ್ಲ, ಸಬ್ ಕಾನ್ಷಿಯಸ್ ಮೈಂಡು, ಅದು ಕೇವಲ 95%. ಅದು ನಮ್ಗೆ ಗೊತ್ತಾಗಲ್ಲ ಏನಿದೆ ಅಂತ ಅಲ್ಲಿ. ಆ 95% ಮೈಂಡಲ್ಲಿ ನೀವೆಲ್ಲ ಪ್ರೋಗ್ರಾಮ್ಗಳು ಓಡ್ತಾ ಇದ್ದಾವೆ, ನೀವು ಸಣ್ಣದಾಗಿಂದ ಕಲ್ತದೆಲ್ಲ. ಹಾಂ, ಅರ್ಥ ಆಯ್ತಾ? ಈ ಪ್ರೋಗ್ರಾಮ್ಗಳು ಏನಂತ ನಿಮ್ಗೆ ಹೇಳ್ತೇನೆ, ಸ್ವಲ್ಪ ಹೇಳ್ತೇನೆ, ಅದು ಅರ್ಥ ಮಾಡ್ಕೊಂಡು ನಿಮಗೆ ಏನಂತ ಪ್ರೋಗ್ರಾಮ್ಗಳು ಹೇಗೆ ವರ್ಕ್ ಆಗ್ತಾವಂತ. ನೀವು ಕಾರ್ ಡ್ರೈವಿಂಗ್ ಕಲಿತೀರ, ಕಾರ್ ಡ್ರೈವಿಂಗ್ ಅಥವಾ ಸೈಕಲ್ ಡ್ರೈವಿಂಗ್ ಕಲಿ, ಸೈಕಲ್ ಕಲಿತೀರ, ಸೈಕಲ್ ಕಲಿತೀರ, ಎಷ್ಟು ಜನ ಎಲ್ಲ ಕಲಿತೀರ, ಏನೋ ಒಂದು ಕೆಲಸ ಮಾಡಲಿಕ್ಕೆ ಕಲಿತೀರ. ಕೆಲಸ ಮಾಡ್ಲಿಕ್ಕೆ ಕಲಿತಾಗ ಮೊದಲು ಕಷ್ಟ ಆಗುತ್ತೆ, ಆಗಲ್ಲ, ಬಿದ್ದುಬಿಡ್ತೀರ, ಫೋಕಸ್ ಮಾಡ್ತೀರ, ಮಾಡಿ 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 ಅದು ಅಭ್ಯಾಸ ಆಗ್ಬಿಡುತ್ತೆ ಚೆನ್ನಾಗಿ. ಹೌದಾ? ಸೊ ಅಭ್ಯಾಸ ಆದಮೇಲೆ ನೀವು ಅದು ಬೇರೆ ಏನೇ ಯೋಚನೆ ಮಾಡ್ತಿದ್ರೆ ಅದು ಮಾಡ್ಬೋದು ಅದು, ರೈಟ್? ಸೈಕಲ್ ಬಿಡ್ತಾ ಇರೋನು ಚೆನ್ನಾಗಿ ಅಭ್ಯಾಸ ಮೇಲೆ ಹೀಗೆ ಸೈಕಲ್ ಬಿಡ್ಕೋದು, ತಲೆ ಮೇಲೆ ಕೈ ಇಟ್ಕೊಂಡು ಸೈಕಲ್ ಬಿಡ್ಬೋದು. ಹೌದಾ? ಏನು ಹಾಂ, ಅರ್ಥ ಆಯ್ತಾ? ಯಾಕೆ? ಯಾರಿಗೆ ಪ್ರಾಕ್ಟೀಸ್ ಆಗಿದೆ? ನಿಮ್ಮ ಮನಸ್ಸಿನಲ್ಲಿ 95% ಮನಸ್ಸು ಅದೊಂದು ಮೆಷಿನ್, ಅದು ಮೆಷಿನು. ಆ ಮೆಷಿನಿಗೆ ನೀವು ಪ್ರೋಗ್ರಾಮ್ ಮಾಡ್ತಾಯಿದ್ರೆ ಸೈಕಲ್ ಬಿಡೋದು ಹೇಗೆ ಅಂತ, ಒಂದ್ಸಲ ಪ್ರೋಗ್ರಾಮ್ ಮಾಡಿದ್ರೆ ಮೆಷಿನ್ ತನಷ್ಟೇ ಕೆಲಸ ಮಾಡ್ತದೆ, ಆಟೋಮೆಟಿಕ್. ಅದಕ್ಕೆ ಏನಂದ್ರೆ ಆಟೋ ಪೈಲಟ್ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಅದು ಸಬ್ ಕಾನ್ಷಿಯಸ್ ಮೈಂಡ್, 95% ಮೈಂಡ್, 95% ಮೈಂಡ್ ಇಸ್ ಸಬ್ ಕಾನ್ಷಿಯಸ್ ಮೈಂಡ್ ವಿಚ್ ಇಸ್ ಆಟೋ ಪೈಲಟ್. ನೀವು ಅದಕ್ಕೆ ಪ್ರೋಗ್ರಾಮ್ ಮಾಡಿಬಿಟ್ರೆ ಅದು ಮಾಡ್ತಾ ಕೆಲಸ ಮಾಡ್ತಾ ಇರ್ತದೆ, ಅರ್ಥ ಆಯ್ತಾ? ಅದು ಬೇಕ್ತಾನೆ, ಯಾಕಂದ್ರೆ ನೀವು ಅಡುಗೆ ಮಾಡುವಾಗ ಮೊದಲೇ ಒಂದು 2 ಸಲ ಅಡುಗೆ ಮಾಡುವಾಗ ಸ್ವಲ್ಪ ಕಷ್ಟ, ಆಮೇಲೆ ಎಲ್ಲೋ ಒಂದು ಯೋಚನೆ, ಎಲ್ಲೋ ತಲೆ, ಎಲ್ಲೋ ಅಡುಗೆ ತರ ಉಪ್ಪಷ್ಟು ಬೇಕೋ ಅಷ್ಟೇ ಬೀಳುತ್ತೆ, ಯಾಕಂದ್ರೆ ನೀವು ಯೋಚನೆ ಮಾಡಬೇಕಾಗಿಲ್ಲ, ಯಾಕಂದ್ರೆ ನಿಮ್ಮ ಕಾನ್ಷಿಯಸ್ ಮೈಂಡ್ 5% ಇರೋದು, ಅದು ಬೇರೆ ಎಲ್ಲರೂ ಫೋಕಸ್ ಮಾಡ್ಲಿಕ್ಕೆ ಆಗುತ್ತೆ, ಸಬ್ ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಆಗ್ಬಿಟ್ಟಿದೆ 95%. ಅರ್ಥ ಆಯ್ತಾ? ಹಾಂ, ಅತ್ತಷ್ಟೇ ಕೆಲಸ ಮಾಡ್ತಾ ಇರ್ತದೆ. ನಿಮಗೆ ಯೋಚನೆಗಳು ಯಾಕೆ ಬರ್ತಾವೆ ಅಂದರೆ ನೀವು ಸಬ್ ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ ಮಾಡಿದ್ರೆ ಯೋಚನೆ ಮಾಡ್ತಾ ಇರಲಿಕ್ಕೆ, ಮೇಜರ್ ಪ್ರೋಗ್ರಾಮ್ ಇವು. ಅದ್ರ ಕೆಲಸ ನೀವು ಸಬ್ ಕಾನ್ಷಿಯಸ್ ಮೈಂಡಿಗೆ ಪ್ರೋಗ್ರಾಮ್ ಮಾಡೋದು ಕರೆಕ್ಟಪ್ಪ ಮಾಡು ಅಂತ ಹೇಳ್ತದೆ, ಯೋಚನೆ ಮಾಡೋದು ಕರೆಕ್ಟಪ್ಪ ಮಾಡು ಅಂತ ಹೇಳಿಬಿಟ್ಟಿದೆ ನೀವು. ಸೊ ಅದೀಗ ಒಂದು ಯೋಚನೆ ಮಾಡ್ತಾ ಇರೋದು, ನೀವು ಅದಕ್ಕೆ ಕೆಲಸ ಕೊಟ್ಟಿದ್ದಿರಲ್ಲ, ಅರ್ಥಾಯ್ತಾ? ಹಾಂ, ಸೊ ಯೋಚನೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ನನ್ನ ಕಂಟ್ರೋಲ್ ಇಲ್ಲ. ಯಾಕೆ? ನೀವು ಪ್ರೋಗ್ರಾಮ್ ಮಾಡಿಬಿಟ್ಬಿಟ್ಟಿದ್ರೆ ಅದನ್ನ ಚಾಲೀಸ ಅವಳು ಬರುತ್ತೆ ಎಲ್ಲ ಕಂಟಿನ್ಯೂಸ್ ಪ್ರೋಗ್ರಾಮ್, ಅದು ಟೇಪ್ ರೆಕಾರ್ಡ್ ಇರೋದು, ಅದು ಬೇಗ ನೀವು ಏನು ಪ್ರೋಗ್ರಾಮ್ ಮಾಡಿದ್ರೆ ಟಕ್ 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 ಹೇಳ್ತಾ ಇರ್ತದೆ, ಅಯ್ಯೋ ನನಗೆ ಮನಸ್ಸಿಗೆ ನನಗೆ ಯೋಚನೆ ಬರ್ತಾ ಇದೆ, ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕೆ? ಪ್ರೋಗ್ರಾಮ್ ಮಾಡಿಬಿಟ್ಬಿಟ್ಟಿದ್ರ, ಅರ್ಥ ಆಯ್ತಾ? ಅದೆಷ್ಟು 95% ಅದು ಮೈಂಡಿಗೆ ಬಿಟ್ಟಿದೆ. ನಿಮ್ಮ 5% ಮೈಂಡ್ ಮಾತ್ರ ಇದು ಎಚ್ಚರ ಮನಸ್ಸು, ನಿಮ್ಮ 95% ಮೈಂಡು ಅದು ಪವರ್ಫುಲ್ ಮೆಷಿನ್, ಅದು ಪ್ರೋಗ್ರಾಮ್ ಮೆಷಿನ್. ಅದು ನೀವು ಏನು ಪ್ರೋಗ್ರಾಮ್ ಮಾಡ್ತೀರ ಟಕ 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 ಹೇಳ್ತಾ ಇರ್ತದೆ. ಈಗ ನೀವು ಪ್ರೋಗ್ರಾಮ್ ಮಾಡಿಬಿಟ್ಟಿದೆ ದಿವಸಕ್ಕೆ 61,000 ಥಾಟ್ಸ್ ಜನರೇಟ್ ಮಾಡಪ್ಪ ಒಳ್ಳೆಯದು ಅಂತ, ಆಮೇಲೆ ಶಾಂತಿ ಬೇಕು, ಶಾಂತಿ ಬೇಕು. ಅದು ಯಾವ ಆಶ್ರಮದಲ್ಲಿ ಸಿಗ್ತದೆ ಶಾಂತಿ? ಯಾವ ವಾಂತಿ ಆಗ್ಬಿಡ್ತದೆ. ಈ ಶಾಂತಿಗೋಸ್ಕರ, ಮನಃಶಾಂತಿಗೋಸ್ಕರ ನಾನು ಹುಡುಕ್ತಾ ಇದ್ದೇನೆ ಅಂತ. ಪ್ರಾಬ್ಲಮ್ ನಿಮ್ಮ ಮೆಷಿನಲ್ಲಿದೆ. ಆಯ್ತಾ? ಈ ಮೆಷಿನ್ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ರೆ ಏನು ಯೋಚನೆ ಮಾಡೋದು ಸರಿಯಾಗಿದೆ, ಒಳ್ಳೆದು, ಒಳ್ಳೆ ಚೆನ್ನಾಗಿ ಒಳ್ಳೆ ಮಾಡೋ, ಬೇಸ್ಟ್ ಚೆನ್ನಾಗಿ ಯೋಚನೆ ಮಾಡೋದು ಹೇಳಿಬಿಟ್ಟಿದ್ರೆ. ಯಾವ ಮನಸ್ಸಿಗೆ ಹೇಳ್ಕೊಟ್ಟಿದ್ರಪ್ಪ ಯೋಚನೆ ಮಾಡಬೇಡ ಅಂತ ಹೇಳ್ಕೊಟ್ಟಿದ್ರೆ ಮನಸ್ಸಿಗೆ? ಅಲ್ಲ ಕೇಳಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಮಾಡಿಬಿಟ್ಟಿದ್ರ. ಅದಕ್ಕೆ ನೀವು ಅದಕ್ಕೆ ಕಲಿಸಿಕೊಟ್ಟಾಗಿದೆ. ಈಗಪ್ಪ ನಾನು ರಿವರ್ಸ್ ಮಾಡಬೇಕಲ್ಲ, ಯೋಚನೆ ಮಾಡೋದು ಸರಿ, ಶಾಬಾಶ್, ನಮಗೆ ನಮ್ಮಲ್ಲಿ ಯಾರಿಗೆ ನಾವು ಗೌರವ ಕೊಡೋದು, ಚೆನ್ನಾಗಿ ಯೋಚನೆ ಮಾಡ್ತಾರೆ ಆ ಮನುಷ್ಯ, ಎಷ್ಟು ಒಳ್ಳೆ ಯೋಚನೆ ಮಾಡ್ತಾರೆ. ಯೋಚನೆ ನಮ್ಗೆ ರೆಸ್ಪಾನ್ಸಿಬಿಲ್, ರೆಸ್ಪೆಕ್ಟು, ಶಾಂತಿಗೆ ರೆಸ್ಪೆಕ್ಟ್ ಇಲ್ಲ. ಮೊದಲು ಬರ್ತದೆ, ಆಯ್ತಲ್ಲ, ಅದು ಮೆಷಿನ್, ಅದು ಮೆಷಿನ್ ಅದು. ಆಯ್ತಾ? ಸೊ ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದೇವೆ. ಶಾಂತಿ ಏನು ಸಿಗುತ್ತೆ ಸರ್? ನಿಮ್ಮ ಡಿಸ್ಟರ್ಬೆನ್ಸ್ ಆಫ್ ದ ಮೈಂಡ್ ಇದೆಯಲ್ಲ, ಡಿಸ್ಟರ್ಬೆನ್ಸ್ ಆಫ್ ದ ಮೈಂಡ್ ಈಸ್ ಬಿಕಾಸ್ ಆಫ್ ಥಾಟ್ಸ್. ಥಾಟ್ಸ್ ನೀವು ಆಲ್ರೆಡಿ ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದೀರಾ, ಜಸ್ಟ್ ಲೈಕ್ ಯು ಆರ್ ಲರ್ನ್ ಡ್ರೈವಿಂಗ್, ಜಸ್ಟ್ ಲೈಕ್ ಯು ಆರ್ ಲರ್ನ್ ಸೈಕ್ಲಿಂಗ್.
ಈಗ ಆ ಮನಸ್ಸಿಗೆ ನೀವು ಹೇಳ್ಕೊಳ್ಬೇಕು, ಸುಮ್ಮನೆ ಕೂತ್ಕೊಳ್ಳಪ್ಪ, ಶಾಂತವಾಗಿ ಕೂತ್ಕೊ ಅಂತ ಹೇಳ್ಕೊಳ್ಬೇಕು. ಏನು ಮಾಡಬೇಕು? ಈಗ ಡಿಪ್ರೋಗ್ರಾಮಿಂಗ್ ಮಾಡಬೇಕು. ಏನು ಮಾಡಬೇಕು? ಇಸ್ ಇಟ್ ಪಾಸಿಬಲ್? ಸಾಧ್ಯ ಇದೆಯಾ? ಸೈಕ್ಲಿಂಗ್ ಎಷ್ಟು ನೀವು ಬರ್ತಾ ಕೈಲಿ ಕೈಲಿ ಕಲೀರಿ. ಈಗ ನಿಮಗೆ ನೆಕ್ಸ್ಟ್ ಒಂದು ಮಂದ್ ಕೊಡ್ತೇನೆ, ಅನ್ಲರ್ನ್ ಸೈಕ್ಲಿಂಗ್. ಏನು ಪ್ರೋಗ್ರಾಮ್ ಮಾಡಿದಿರ? ಅನ್ಲರ್ನ್ ಮಾಡಕ್ ಆಗಲ್ಲ. ಪ್ರೋಗ್ರಾಮ್ ನೀವು ಅಡುಗೆ ಮಾಡೋದನ್ನು ಕಲ್ತದ್ದು, ಒಂದು ದಿವಸ ಅಡುಗೆ ಮಾಡೋದನ್ನು ಮರ್ತು ಬಿಡ್ತೀರಿ ಅಂದ್ರೆ ಆಗಲ್ಲ. ಅಡುಗೆ ಮಾಡಲ್ಲ ಅಂದ್ರೆ ಪರವಾಗಿಲ್ಲ, ಗಂಡ ಮಾಡ್ಕೊಳ್ತಾರೆ, ಬಟ್ ಅಡುಗೆ ಮಾಡೋದು ಮರ್ತು ಬಿಡ್ತಾರೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಹೀಗಾಗಿ ಈ ಸಮಸ್ಯೆಗೆ ಪರಿಹಾರ ಎಲ್ಲಿ? ರಿಪೇರಿ ಮಾಡೋದು ಕಷ್ಟ. ಇದು ಆಕ್ಚುಲಿ ಮನೆ ಕಟ್ಟೋ ಕೆಲಸ ಅಲ್ಲ, ಮನೆ ಹಾಳು ಮಾಡೋ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ರ? ಅಲ್ಲಲ್ಲ, ಅಲ್ಲಿ ಮನಸ್ಸನ್ನು ಅಷ್ಟು ಅಷ್ಟು ಡ್ಯಾಮೇಜ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ರ? ಈಗ ಮನಸ್ಸನ್ನು ಪೂರ ಕಟ್ಟಬೇಕು. ಅದೇ ಅಧ್ಯಾತ್ಮ. ಅರ್ಥ ಆಯ್ತಾ ಮೇಡಮ್? ಕ್ಲಿಯರ್? ಸಾಫ್ಟ್ವೇರ್ ಇಂಜಿನಿಯರು, ಪ್ರೋಗ್ರಾಮ್ಸ್ ಅರ್ಥ ಆಗುತ್ತೆ. ಇದು ವೈರಸ್ಸು. ಹಾಂ, ಈಗ ನಿಮ್ಮಂತೂ ಹೇಳ್ಕೊಡ್ತೇನೆ. ಇದು ಈ ಪ್ರೋಗ್ರಾಮ್ ನೀವು ಯಾಕೆ ಮಾಡಿದ್ರಿ ಅಂತ ಹೇಳ್ಬಿಡ್ತಾರೆ ಫಸ್ಟು. ಯಾಕೆ ಈ ಪ್ರೋಗ್ರಾಮ್ ಆಯಿತು ಅಂತ. ಓಕೆ, ಆ ಪರಿಸ್ಥಿತಿ ಅನುಗುಣವಾಗಿ ಯಾಕೆ ಆಯಿತು ಅಂತ ಹೇಳ್ತೇನೆ. ಸೊ ನಮ್ಮಲ್ಲಿ ಎಲ್ಲವೂ ಯಾವುದು ಥಿಯರಿ ಇಲ್ಲ, ಎಲ್ಲ ಪ್ರಾಕ್ಟಿಕಲು. ಓಕೆ, ಈಗ ಈಗ ನಾನು ಪ್ರಶ್ನೆ ಕೇಳ್ತೇನೆ ನಿಮಗೆ. ಹಾಂ, ನೀವು ನಾನು ಯಾರು ಅಂತ ಪ್ರಶ್ನೆ ಕೇಳಿ, ಅದಕ್ಕೆ ನಿಮ್ಗೆ ಎಷ್ಟು ಉತ್ತರ ಬರ್ತದೆ ಅಂತ ನೋಡೋಣ. ಈ ಅಂದರೆ ನಾನು ಹೇಳಿದ್ದು ಆತ್ಮ ನಾನು ಅನ್ನೋದ್ರ ಬಗ್ಗೆ ಅಲ್ಲ, ನಿಮಗೆ ನಾನು ಯಾರು ಸಹಜವಾಗಿ ಕೇಳಿದಾಗ ಮನಸ್ಸು ಎಷ್ಟು ಉತ್ತರ ಹೇಳ್ತದೆ ನೋಡೋಣ. ಮನಸ್ಸು ಎಷ್ಟು ಉತ್ತರ ಹೇಳ್ತದೆ ಮನಸ್ಸು? ಹಾಂ, ಅಲ್ಲ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ. ಸೊ ನಾನು ಅನ್ನೋದು ಯಾರು ಅಂತ ಕೇಳಿದ್ರೆ ನಿಮ್ಗೆ ಎಷ್ಟು ಉತ್ತರ ಬರ್ತದೆ? ಅದು ಒಂದು ಉತ್ತರ, ಅದು ಪ್ಲಸ್ ಒನ್, ಪ್ಲಸ್ ಒನ್. ನಾನು ಹೆಂಡತಿ, ನಾನು ತಾಯಿ, ಅದಕ್ಕೆಲ್ಲ ಪ್ಲಸ್ ಒಂದು ಆತ್ಮ ಆಯ್ತು. ಈಗ ಅದು ಉಳಿದವರ ಮೈನಸ್ ಆಗಿಲ್ಲ, ಇನ್ನೂ ಅದಂತ ಅಡಿಷನಲ್ ಆಗಿದೆ ಅಷ್ಟೇ. ಆಯ್ತಾ? ಇದೇನಾದ್ರು ಗೊತ್ತಾಗುತ್ತೆ, ಏನು ನೋಡಿ ನಿಮ್ಗೆ ಅರ್ಥ ಆಗುತ್ತೇನ್ರಿ ಅಪ್ಪ? ಏನಿದು ಇದೇನಿದು? ಅವೆಲ್ಲ ಲುಕ್ಸ್ ಲೈಕ್ ಅ ಡಸ್ಟ್ಬಿನ್. ಇದು ಏನಿದು? ನನ್ನ ರೋಲ್ಸ್. ಮೈ ರೋಲ್ಸ್. ನೋಡಿ, ನನ್ನ ಪ್ರತಿಯೊಂದು ರೋಲ್ ಇದೆಯಲ್ಲ, ನನ್ನ ಪ್ರತಿಯೊಂದು ಪಾತ್ರ, ಆ ಪಾತ್ರದೊಂದು ಅನುಭವ ಆಗುತ್ತದೆ, ಆ ಅನುಭವ ನೆನಪಲ್ಲಿ ರೆಕಾರ್ಡ್ ಆಗುತ್ತೆ. ಆಯಿತಾ? ಪ್ರತಿಯೊಂದು ಪಾತ್ರಕ್ಕೂ ಒಂದು ಅನುಭವ, ಆ ಮನಸ್ಸಲ್ಲಿ ರೆಕಾರ್ಡ್ ಆಗುತ್ತೆ. ಅರ್ಥ ಆಗ್ತೀಯಾ? ಅಂದ್ರೆ ನಿಮ್ಗೆ ಯಾವ ರೋಲ್ ಇದೆ ಅದಕ್ಕೊಂದು ರೆಕಾರ್ಡ್ ಆಗುತ್ತೆ. ನಾನು ಗಂಡ, ಅಪ್ಪ, ನಾನು ಎಂಪ್ಲಾಯಿ. ಕರೆಕ್ಟ್ ಆಗಿದೆ. ಈಗ ನನಗೆ ಹೇಳಿ, ನಿಮ್ಗೆ ಎಷ್ಟು ರೋಲ್ ಇದೆ ಅಂತ ಹೇಳಿ. ಎಷ್ಟೆಷ್ಟೊಂದು ಅಂದಾಜು ಒಂದು ನನಗೆ ಇದು ಅಂದ್ರೆ ನೀವು ಲೆಕ್ಕ ಕೌಂಟ್ ಮಾಡ್ಬೇಡ, ಒಂದು ಹಾ ಹೌದು 50 ಮ್ಯಾಕ್ಸಿಮಮ್. ಎನಿ ಎನಿಬಡಿ ಮೋರ್ ದನ್ 50? 50ಕ್ಕಿಂತ ಜಾಸ್ತಿ ಇರೋದೇನಪ್ಪ ಕೈ ಐತಿ? ನಿಮ್ಗೆ ಎಷ್ಟು ಮೇಡಮ್? ಅಲ್ಲ, ಅವ್ರದ್ದು 50 ನಂಬರ್ ಹೈಯೆಸ್ಟ್ ಅವ್ರು. ಈಗ ನೀವು ಅವರು ನೀವು ಸ್ಟೂಡೆಂಟ್ ಸ್ವಲ್ಪ ಜಾಸ್ತಿ ಇರಬೇಕಲ್ಲ. ಸೊ ಈಗ 50 ಅವ್ರಿಗೆ 50ಕ್ಕಿಂತ ಜಾಸ್ತಿ ಅವ್ರಿಗೆ ಇದೇನಪ್ಪ? ಹೌ ಮೆನಿ ರೋಲ್ಸ್ ಯು ಹ್ಯಾವ್ ಮೇಡಮ್? ನೂಪುರ್. ಸೊ ನಿಮ್ಗೆ ಎಷ್ಟು ರೋ ನಿಮ್ಗೆ ಎಷ್ಟು ಪಾತ್ರಗಳಿದಾವೆ? 50 ಜಾಸ್ತಿನ ಅದು 50ಕ್ಕಿಂತ ಕಡಿಮೆ ಇದಾವೆ ಯಾರಿಗಾರು? ಹಾಂ, ಈಗ ಆ ಪಾತ್ರಗಳನ್ನು ಏನಾದ್ರು ಅರ್ಥ ಮಾಡ್ಕೊಳ್ಳೋಣ. ಇದು ನೀವು ಹೇಳಿದ್ದು ಅವ್ರಿಗೆ ಹೇಳಿದ್ದು 50 ನಾನು ಸಣ್ಣ ಆಗಿದ್ದಾಗ ಹುಡುಗ ಆಗಿದ್ದೆ, ನನಗೆ ಕ್ಲಾಸ್ಮೇಟ್ ಇದ್ದರು, ನನ್ನ ಫ್ರೆಂಡು, ಇವ್ರ ಫ್ರೆಂಡ್ ನಾನು. ಓಕೆ, ಅವರು ನನ್ನ ತಂದೆ, ಫ್ರೆಂಡಿನ ತಂದೆ ನಾನು. ಅವೆಲ್ಲ ರೋಲ್ಗಳೇ ನಿಮ್ಮ ಜೀವನದಲ್ಲಿ. ಪ್ರತಿಯೊಂದು ರೋಲ್ ಮಾಡಿದ್ದು ಒಂದು ರೋಲ್ ಅದು. ಆಯ್ತಾ? ಪ್ರತಿ ರೋಲ್ ಕೂಡ ನಿಮ್ಮ ತಲೆಯೊಳಗೆ ನಿಮ್ಮ ಮನಸ್ಸಿನಲ್ಲಿ ವಾಸನೆಗಳನ್ನ ಬಿಡ್ತಾ ಹೋಗುತ್ತೆ, ಇಂಪ್ರೆಷನ್ ಬಿಡ್ತಾ ಹೋಗುತ್ತೆ. ಆಯ್ತಾ?
ಈಗ ನಿಮ್ಮ ಮನಸ್ಸಲ್ಲಿ ಎಷ್ಟು ಮೆಮರಿ ಫುಲ್ ಆಗಿದೆಯೋ ಅದು ನಿಮ್ಗೆ ಬಾಕಿ ಇದೆಯಾ ಅದರಲ್ಲಿ ಮೆಮರಿ ಫುಲ್ಲು. ಅಲ್ಲ, ನಾನು ಓದಿಸ್ಬೇಕಾಗಿದ್ದು ನಾನು ಓದಿಸಲ್ಲ ನನ್ನ ಮಗನ್ನ, ಅವನ ಮಗ ಎಸ್ ಎಲ್ ಸಿ ಅಂತ ನಾನು ಯಾಕೆ ಪದ್ಧತಿ ಹತ್ಬೇಕು ಅಂತೀವಿ. ಹಾ, ನೀವು ಯಾವುದೇ ರೋಲ್ ಪರ್ಫಾರ್ಮ್ ಮಾಡಿದ್ರು ಆ ರೋಲ್ ಒಂದು ತಲೆ ಅಲ್ಲಿ ಇವತ್ತಿಂದಲ್ಲ, ನೀವು ಸಣ್ಣ ಮಗು ಇದ್ದಾಗ ಹಿಡಿದು ಇವತ್ತಿನವರೆಗೆ. ಅರ್ಥ ಆಯ್ತಾ? ಸೊ ಹಾಗಿದ್ರೆ ನಿಮ್ಗೆ ಎಷ್ಟು ಪರ್ಸನಾಲಿಟಿ ಇದೆ ಸರ್? ಸೈಕಿಯಾಟ್ರಿಸ್ಟ್ ಅಂತ ಹೋಗೋದು, ಒಂದು ಪರ್ಸನಾಲಿಟಿ ಜಾಸ್ತಿ ಆಯ್ತು ಅಂತ ಹೋಗ್ತಾರೆ. ಡ್ಯುಯಲ್ ಪರ್ಸನಾಲಿಟಿ, ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಹೋಗ್ತಾರೆ. ನಿಜವಾಗಿ ನೋಡಿದ್ರೆ ನಮ್ಗೆ ಎಷ್ಟು ಪರ್ಸನಾಲಿಟಿ ಅಂತ ಸೈಕಿಯಾಟ್ರಿಸ್ಟ್ಗೂ ಗೊತ್ತಿಲ್ಲ ಪಾಪ. ಆಯ್ತಾ? ಈ ಪರ್ಸನಾಲಿಟಿಗಳ ಪ್ರಾಬ್ಲಮ್ ಹೇಳ್ಬಿಡ್ತಾರೆ. ಇದೊಂದು ಒಂದೊಂದು ರೋಲ್, ಒಂದು ಪರ್ಸನಾಲಿಟಿ. ಗಂಡ ಹೆಂಡತಿ ಹತ್ರ ಮಾತಾಡ್ತಾ ಇದ್ದಾನೆ, ಗಂಡ ಹೆಂಡತಿ ಅಂತ ತಿಳ್ಕೊಂಡಿದ್ದಾನೆ, ಹೆಂಡತಿ ತಲೆಯಲ್ಲಿ ಆಲ್ರೆಡಿ ಪರ್ಸನಾಲಿಟಿ ಚೇಂಜ್ ಆಗ್ಬಿಡ್ತು. ನಾನು ಮದುವೆ ಆಗೋ ಮುಂಚೆ ಎಷ್ಟು ಸುಖವಾಗಿದ್ದೆ ಅಂತ, ಈಗ ಹೆಂಡತಿ ಅಲ್ಲ ಅವಳು, ಮದುವೆ ಆಗೋ ಮುಂಚೆ ರೋಲ್ ಪರ್ಸನಲ್ ತಲೆ ಬಂದ್ಬಿಡ್ತು. ಆ ಗಂಡನಿಗೆ ಪಾಪ ಗೊತ್ತಿಲ್ಲ ಇವ್ರ ಮುಖದಲ್ಲಿ ಚೇಂಜ್ ಆಗ್ತದೆ ಗುರ್ರ ಅಂತ ಇದ್ದಾಳೆ, ಏನಪ್ಪ ಇದು ಗುರ್ರ ಅಂತ. ಅಲ್ಲಿ ಆಲ್ರೆಡಿ ಒಳಗಡೆ ಸಾಫ್ಟ್ವೇರ್ ಚೇಂಜ್ ಆಗಿಬಿಟ್ಟಿದೆ, ಮುಖ ಹಾಗೆ ಇದೆ. ಆಯಿತಾ? ಒಳಗೆ ಏನಾಗ್ಬಿಟ್ಟಿದೆ? ಹಾಂ, ಆಯಿತಾ? ಸೊ ಆ ಗಂಡ ಹೆಂಡತಿ ಅದ ಮಾತು, ಹೆಂಡತಿ ಒಳಗೆ ತಲೆ ಒಳಗೆ ಚೇನ್ ಆಗಿದೆ, ಒಂದು ಐಡೆಂಟಿಟಿ ಚೇನ್ ಆಗಿಬಿಡಿದೆ. ಹೆಂಡತಿ ಗಂಡ ಅಂತ ಮಾತಾಡ್ತಿದ್ದಾಳೆ, ಗಂಡ ಬ್ಲ್ಯಾಂಕ್ ಇದು, ಅವನು ಆಫೀಸರ್ ತೊಗೊಂಡು ಮಾತಾಡ್ತಾನೆ. ಆಯ್ತಾ? ಪಾಪ ಗಂಡ ಬನ್ರಿ ಇವತ್ತು ನಮ್ಮ ಮದುವೆ ಆದ ದಿವಸ ಅಂತ, ಅವ್ನು ಮದುವೆ ಆದ ದಿವಸ ಅಂತ ನೆನಪಿಲ್ಲ, ಅವನು ಕ್ರಿಕೆಟ್ ಕಾಮೆಂಟ್ರಿ ನಡೀತಾನೆ. ಸೊ ನಿಮ್ಮ ತಲೆಯೊಳಗೆ ಪ್ರತಿಯೊಂದು ರೋಲ್ಗಳು ಬರ್ತಾ ಹೋಗ್ತಾವೆ, ಇದು ಸಾಫ್ಟ್ವೇರ್, ಇದು ವೈರಸ್ಗಳು ಬಂದಾಗೆ. ಮೊದಲು ನಾನು ಒಂದು ವೈರಸ್ಸು, ಆಮೇಲೆ ಈ ಐಡೆಂಟಿಟಿಗಳ ವೈರಸ್ಸು. ಆಯಿತಾ? ಪ್ರತಿಯೊಂದು ಐಡೆಂಟಿಟಿ ಕೂಡ ನಿಮ್ಮ ಮನಸ್ಸಲ್ಲಿ ಇಂಪ್ರೆಷನ್ ಬಿಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಆಧ್ಯಾತ್ಮ ಏನು ಹುಡುಕ್ತಾ ಇದ್ದೀರಿ ನೀವು? ಆಧ್ಯಾತ್ಮ ಭಗವಂತ ನೋಡ್ತಾ ಇದ್ರೋ, ನಮ್ಮ ತಲೆಯೊಳಗೆ ಏನು ತುಂಬಿದ್ದು ಕಸ ತೆಗಿತೀರ, ಕೆಲಸ ಮಾಡ್ತಾ ಇದ್ದೀರೋ? ಅರ್ಥ ಆಗ್ತಿದ್ಯಾ? ಇಂಥ ನೋಡಿದ್ರೆ ಸಿಚುಯೇಷನ್ಸು ಎಸ್ಸರ್ನೋ? ಹಾಂ, ಒಂದು ಯಾರು ಎಕ್ಸಾಂಪಲ್ ಹೇಳ್ತೀರಾ? ಗಂಡನ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಎಕ್ಸಾಂಪಲು, ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಗಂಡ ಮಾತಾಡ್ತಾ ಇದ್ದಾನೆ, ಸಡನ್ಲಿ ಬ್ಲ್ಯಾಂಕ್ ಫೇಸು. ಅಲ್ಲ, ಎಲ್ಲಿದ್ದೀರಾ? ಇಲ್ಲೇ ಇದ್ದೇನೆ. ಆ್ಯಕ್ಚುಲಿ ಅವರು ಅಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿದ್ದಾನೆ. ಹಾಂ, ಪೇಪರ್. ಸೊ ಯಾಕಂದ್ರೆ ತಲೆಯಲ್ಲಿ ಎಷ್ಟೋ ಒಂದು ಐಡೆಂಟಿಟಿಗಳು ಓಡ್ತಾ ಇದ್ದಾರೆ ಹುಳಗಳು. ಇವರು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಅಂತ, ಪಾಪ ಒಂದು ಮನುಷ್ಯ ಇದ್ದಾರೆ ಅಂತ ಕೌನ್ಸಿಲಿಂಗ್ ಮಾಡ್ತಾರೆ. ಇವಾಗ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಮಾಡ್ತಾರೆ, ಈ ಪರ್ಸನಾಲಿಟಿಗಳಿಗೆ ಏನು ಮಾಡ್ತಾರೆ? ಥಟ್ 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 ಬರ್ತಾ ಇದೆ, ಯಾವ ಕ್ಷಣದಲ್ಲಿ ಯಾವ್ದು ಬರ್ತದೆ ಗೊತ್ತಿಲ್ಲ. ಇಂಥವ್ ನಿಮ್ಗೆ ಏನಾರು ಆಗತ್ತೆ ಏನ್ರಪ್ಪ? ಹಾಂ, ಆಗತ್ತೋ ಇಲ್ಲೋ? ಹಾಂ, ಆ್ಯಂಡ್ ಪ್ರತಿ ಪರ್ಸನಾಲಿಟಿ ನಿಮ್ಮ ಮೆಮರಿ ಬಿಡ್ತಾ ಹೋಗುತ್ತೆ, ಪ್ರತಿ ಪರ್ಸನಾಲಿಟಿ ನಿಮ್ಮ ಇಂಪ್ರೆಷನ್ ಟ್ರೈನ್ ಮಾಡ್ತಾ ಹೋಗುತ್ತೆ. ಈಗ ಯೋಚ ಕೂತ್ಕೊಂಡ್ರೆ ಸೈಲೆಂಟಾಗಿ ಕೂತ್ಕೊಳ್ಳೋದು ಹೇಗೆ? ಯೋಗಿಸುತ್ತೆ. ಅರ್ಥ ಏನ್ರಿ? ದೇಹ ಮಾತ್ರ ಸೈಲೆಂಟ್ ಕಾಣಿಸ್ತಾ, ಇಷ್ಟೆಲ್ಲ ಡ್ಯಾಮೇಜ್ ಕಂಡೀಷನ್ ಇದ್ದಾಗ ಒರಿಜಿನಲ್ ಕಂಡೀಷನ್ ಹೇಗೆ ಹೋಗ್ತೀರ? ಆಯ್ತಾ? ಎಲ್ರಿಗೆ ಅರ್ಥ ಆಯ್ತಾ? ಈಗ ರಿಯಲ್ ಸೀಕ್ರೆಟು, ಇದನ್ನು ರಿಪೇರಿ ಮಾಡೋದು ಹೇಗೆ ಅಂತ. ಅದಕ್ಕೆ ಫೀಸ್ ಬೇಕು. ಇವ್ರು ಹೇಳಿಲ್ಲ, ಮೇಡಮ್ ಹೇಳಿಲ್ಲ ತಾನೆ ನನ್ನ ಫೀಸು? ಹಾಂ, ಇದಕ್ಕೆ ಹೆವಿ ಫೀಸ್ ಇದೆ. ಈಗ ಸೀಕ್ರೆಟ್ ಇದೆ ಎಲ್ಲ ರಿಪೇರಿ ಮಾಡಲಿಕ್ಕೆ. ಫೀಸ್ಗಳಿಗೆ ರೆಡಿ ಇದ್ರಲ್ಲ. ಹಾಂ, ಇದೇ ಮಾರ್ಕೆಟಿಂಗ್, ಫಸ್ಟ್ ಪ್ರಾಬ್ಲಮ್ ಭಾಳ ತೋರಿಸೋದು, ಆಮೇಲೆ ಫೀಸ್. ಓಕೆ, ಇಲ್ಲ ಇಲ್ಲ, ನಮ್ಮ ಫೀಸ್ ಚಾರ. ಸೊ ಈಗ ನಿಜವಾಗ್ಲೂ ಫೀಸ್ ಕೊಡಬೇಕು. ಓಕೆ ಮೇಡಮ್, ಒಂದು ತಟ್ಟೆ ಕೊಡಿ ಫೀಸು. ನಿಜವಾಗ್ಲು ಎಲ್ಲ ತಂದಿರ್ತಾನೆ, ಪರ್ಸ್ ಎಲ್ಲ ತಂದಿದ್ದಾನೆ. ಸಾಕು ಸಾಕು. ಓಕೆ, ಈಗ ನೀವು ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ರೋಲನ್ನು ನಾನು ಕೊಟ್ಬಿಡಬೇಕು, ಆಗ್ತಾ ಇರಬೇಕು. ಆಯ್ತಾ? ಸೊ
ನೀವೇನು ಅರ್ಥ ಮಾಡ್ಬೇಕಾದ್ರೆ ಈ ರೋಲ್ ನನಗಿದೆ ಬಟ್ ನಾನು ರೋಲ್ ಅಲ್ಲ. ನೀವು ರೋಲ್ ಆದಕ್ಕಿಂತ ನಿಮ್ಗೆ ಮೆಮೊರಿಗೆ ಡ್ಯಾಮೇಜ್ ಆಗೋದು. ಅರ್ಥ ಆಯ್ತಾ? ನೀವು ಆ ಪಾತ್ರ ಅಲ್ಲ, ನೀವು ಪಾತ್ರ ನೀವು ಪಾತ್ರ ಆಗಿಬಿಟ್ಟಿದ್ದೀರ, ಅದಕ್ಕೆ ಡ್ಯಾಮೇಜು. ಅರ್ಥ ಆಯ್ತಾ? ಪಾತ್ರ ನಾನಲ್ಲ, ಪಾತ್ರ ನನಗಿದ್ದುಕೊಂಡು ಡ್ಯಾಮೇಜ್ ಆಗಲ್ಲ. ಅರ್ಥ ಆಯ್ತಾ? ಅದು ಹೇಗಂತೇಳಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್ ಚೇಂಜ್ ಮಾಡಿ. ನೆಕ್ಸ್ಟ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್. ಸೊ ಯಕ್ಷಗಾನ ನೋಡಿದ್ರಪ್ಪ ಎಲ್ರು? ಯಕ್ಷಗಾನ ನೋಡ್ತಿದ್ದಾರೆ ಯಾರು ಇದ್ದಾರೆ ಇಲ್ಲಿ? ಯಕ್ಷಗಾನ ಅಂದ್ರೆ ನೋಡಿದ ತಾನೆ ಅಲ್ಲ, ಯಕ್ಷಗಾನ ನೋಡಿದ್ದಾನೆ. ಯಕ್ಷಗಾನದಲ್ಲಿ ಏನಾಗುತ್ತೆ, ಅದು ರಾತ್ರಿ 6 ಗಂಟೆ, ಸಂಜೆ 6 ಗಂಟೆ ಶುರು ಆಗುತ್ತೆ, ಬೆಳಿಗ್ಗೆ 6 ಗಂಟೆವರೆಗೆ ಇರುತ್ತೆ. ಅಲ್ಲಿ ವಿಶೇಷ ಏನಂದ್ರೆ ಯಾವುದು ಸ್ಟ್ಯಾಂಡರ್ಡ್ ಡೈಲಾಗ್ ಇಲ್ಲ, ಅವರವ್ರಿಗೆ ಪಾತ್ರ ಅವರೇ ಮಾತಾಡೋದು. ಅದ್ರಲ್ಲಿ ಇನ್ವಾಲ್ವ್ ಆದರೆ ಮಾತ್ರ ಮಾಡ್ಲಿಕ್ಕಾಗುತ್ತೆ, ಅವ್ರಿಗೆ ಫುಲ್ ಇನ್ವಾಲ್ವ್ಮೆಂಟ್ ಆಗಬೇಕು. ಈಗ ನಾನು ರಾವಣನ ಪಾತ್ರ, ನಾನು ರಾವಣನೇ ಅಂತ ತಿಂಕ್ ಮಾಡ್ಬಿಟ್ಟು ಡೈಲಾಗ್ ಹೊಡಿಬೇಕು. ನಾನು ರಾವಣ, ನಾನು ಪಾತ್ರಧಾರಿ ತಿಳ್ಕೊಂಡು ಆಗಲ್ಲ, ರಾವಣನೇ ಆಗಬೇಕು ನಾನು. ಅಲ್ಲಿ ದೇವಿ ಮಹಾತ್ಮೆ ಅಂತ ಇರ್ತದೆ, ದೇವಿಯ ದೇವಿ ಮಹಾತ್ಮೆಯಲ್ಲಿ ದೇವಿಯ ಪಾತ್ರ ಇರ್ತಾರೆ, ಮತ್ತು ಚಂಡಮುಂಡ ಅಂತ ರಾಕ್ಷಸರು ಇರ್ತಾರೆ, ಚಂಡಮುಂಡ ಅಂತ. ಆ ರಾತ್ರಿ ದೇವಿ ಪಾತ್ರ ಮಾಡಿ 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 ಬೆಳಿಗ್ಗೆ ಹೊತ್ತು ಬರೋರಿಗೆ ಅವ್ನು ನಾನೇ ದೇವಿ ಅಂತ ಬಂದ್ಬಿಡ್ತು ತಲೆಯಲ್ಲಿ ಅವನಿಗೆ. ಆಯ್ತಾ? ಅವನ ತಲೆಯಲ್ಲೇನೋ ಈಗ ದೇವಿ, ಅದಕ್ಕೆ ದೇವಿಯ ಆವೇಶ ಬರೋದು ಅಂತ. ಆಯ್ತಾ? ಏನದು ಆವೇಶ ಬರೋದು ಗೊತ್ತಾ? ಕೇಳಿದ್ರ ಮೈಮೇಲೆ ಬರೋದು ಕೇಳಿದ್ರ? ಅದೇ ಬರ್ತಾ ನಿಮ್ಗೇನೋ ಬರ್ತಾ? ಆವೇಶ ಬರೋದು ಅಂತ ಹೇಳೋದಕ್ಕೆ. ಆವೇಶ ಅಂದರೆ ಆ ವೇಷ ಹಾಕಿದ್ರೆ ನೀವು ಆಗೋದು, ಆ ವೇಷ ನಾನಾಗೋದು ಅಷ್ಟೇ. ಆಯ್ತಾ? ಆವಾಗ ಬೆಳಗ್ಗೆ ಬೆಳಗ್ಗೆ ಆಗ್ತದೆ, ಆ ದೇವಿ ಚಂಡಮುಂಡ ಸಹ ವಧೆ ಮಾಡಬೇಕು. ದೇವಿ ಇಷ್ಟು ಕಡೆಗೆ ಹಿಡ್ಕೊಂಡು ಆ ಚಂಡಮುಂಡ ರುಂಡ ಕಂಡಲಿಕ್ಕೆ ಹಿಡ್ಕೊಂಡು ಓಡಿಸ್ತಾರೆ, ಅವ್ರ ಪಾಪ ಬದುಕಲಿಕ್ಕೆ ಓಡ್ತಾರೆ, ನಿಜವಾಗ್ಲು ಓಡ್ತಾರೆ. ಅವರಿಗೆ ಈ ಸ್ಟೇಜಲ್ಲೆಲ್ಲ ಓಡ್ತಾರೆ, ಯಾಕಂದ್ರೆ ಇವಳು ದೇವಿ ಅಂತ ತಿಳ್ಕೊಂಡ್ಬಿಡ್ತಾರೆ, ದೇವಿ ಅಂತಕೊಂಡು ಆವೇಶ ಬಂದ್ಬಿಡ್ತದೆ, ದೇವಿಯ ಶಕ್ತಿ ಬಂದ್ಬಿಡ್ತದೆ ಮೈಲಿ. ಅವರು ಕುತ್ತಿಗೆ ಕಡಿಬೇಕಂತ ಹಿಡ್ಕೊಂಡು ಓಡ್ ಹಾಡ್ ಗಾಡ್ ಗಾಡ್ ಗಣ. ಆವಾಗ ಏನು ಮಾಡ್ತಾರೆ ಅಲ್ಲಿ ಆ ಯಕ್ಷಗಾನದಲ್ಲಿ ಒಂದು 5 ಜನ ಕೂತ್ಕೊಂಡಿರ್ತಾರೆ, ಆ ಹೊತ್ಕೊಂಡು ಗಟ್ಟಿಯಾಗಿ ದೇವಿನ ಹಿಡಿತಾರೆ, ಹಿಡಿದುಕೊಂಡು ಅಲ್ಲಿ ಇದಿರ್ತದೆ ಕುಂಬಳಕಾಯಿ ಇರ್ತದೆ, ಕುಂಬಳಕಾಯಿ ಕತ್ತರಿಸು ಅಂತ ಹೇಳ್ತಾರೆ. ಒಂದು 5 ಕುಂಬಳಕಾಯಿ ಕತ್ತರಿಸ, ನಾನು ದೇವಿಯ ಯಕ್ಷಗಾನ ಅಂತ ನೆನಪಾಗ್ತದೆ. ಅರ್ಥ ಆಯ್ತಾ? ಕುಂಬಳಕಾಯಿ ಈಗ ನಿಮ್ಗೆ ಗೊತ್ತಾಯ್ತಾ? ಸರ್ ನೀವೆಲ್ಲ ಇರ್ತದೆ ಮಾಡ್ತೀರ ಕೆಲಸ, ನಿಮಗೆಲ್ಲ ಆವೇಶ ಬರ್ತಾ? ನಾನು ಹೆಂಡತಿ ಅಂತ ಆವೇಶ ಬರ್ತಾ? ನಾನು ತಾಯಿ ಅಂತ ಆವೇಶ ಬರ್ತಾ? ನಾನು ಯಕ್ಷಗಾನ ಮಾಡುವಾಗ ಮಾತ್ರ ಆವೇಶ ಬರ್ತಾ? ಹಾ, ಅಲ್ವಾ? ಅದಕ್ಕೆ ನಿಮ್ಗೆ ಒಂದು ಸಿಂಪಲ್ ಫಾರ್ಮುಲಾ ತಂದು ಕೊಡ್ತೇನೆ, ಮನೆಯಲ್ಲೆಲ್ಲ ಕುಂಬಳಕಾಯಿ ತಂದಿಟ್ಟು ಯಾವಾಗ ಯಾವಾಗ ಆವೇಶ ಬರ್ತೋ, ನಾನು ಹೆಂಡತಿ ಅಂತ ಹೇಳಿದ ಕುಂಬಳಕಾಯಿ ಕಟ್, ನಾನು ತಾಯಿ ಅಂತ ಹೇಳಿದ ಕುಂಬಳಕಾಯಿ ಕಟ್, ಬಲಿ ಕೊಡ್ಬಿಡಿ. ಇಲ್ಲ ಗಂಡನ್ ನಾವು ಮಕ್ಕಳನ್ನು ಬಲಿ ಕೊಡ್ತಿರಲ್ಲ, ತಾಯ ಕುಂಬಳಕಾಯಿ ಕೊಡಿ. ನಿಮ್ಗೆ ಸೀರಿಯಸ್ ಆಗಿ ಗಂಡ ಆಗಿಬಿಟ್ಟಿದ್ರು ನೀವು. ಯಾವುದು ಇವೆಲ್ಲ ಬೇಷಗಳು, ಪಾತ್ರಗಳು, ಪಾತ್ರ ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ. ಸೀರಿಯಸ್ ಆಗಿ ತಗೊಳ್ತಿದ್ದಾಗ ನೀವು ಪಾತ್ರ ಚೆನ್ನಾಗಿ ಮಾಡ್ತೀರ. ಆಯ್ತಾ? ಸೀರಿಯಸ್ ಆಗಿ ನೀವು ಪಾತ್ರ ನೀವೇ ಆಗಿಬಿಟ್ರೆ ಭಾಳ ಸಮಸ್ಯೆ. ಈಗ ಪ್ರಶ್ನೆ, ನೀವು ಹೆಂಡತಿನೋ? ಹೌದಲ್ಲೋ? ಅದೇ ದೊಡ್ಡ ಸಮಸ್ಯೆ. ಹೆಂಡತಿಯ ಪಾತ್ರ ಮಾಡಿ ಗಂಡನಿಗೆ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಇದು ನಿಮಗೆ ನೆನಪಲ್ಬೇಕಾದ್ರೆ ಫುಲ್ಲ ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಳ್ಳಿ, ಮದುವೆ ಆದ ಫಸ್ಟ್ ದಿವಸ ಇನ್ನೂ ನೀವು ಹೆಂಡತಿ ಆಗಿಲ್ಲ, ಹೆಂಡತಿ ಪಾತ್ರ ಹೇಗೆ ಮಾಡೋದು ಅಂತ. ಆವಾಗ ಗಂಡ ಬಂದಾಗ ಮುಗುಳ್ ನಗೆ, ಆ ಸೀರೆ ಹೀಗೆ ಮಾಡೋದು, ಹೇಗಿದ್ದೀರಿ ಅಂತ ಕೇಳೋದು. ಆಯಿತಾ? ಈಗ ಹೆಂಡ ಸೀರಿಯಸ್ ಆಗಿ ಹೆಂಡತಿ ಆಗಿಬಿಟ್ಟಿದ್ರ, ಗೊರ್ 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 ನೀವು ಹೆಂಡತಿ ಪಾತ್ರ ಮಾಡಿ ಟ್ರೈ ಮಾಡಿದಾಗ ಭಾಳ ಸುಂದರವಾದ ಹೆಂಡತಿ, ನಿಜವಾಗ್ಲೂ ಹೆಂಡತಿ ಆಗ್ಬಿಟ್ರ, ಅಯ್ಯಪ್ಪ ಯಾವಾಗಲೂ ಪಾತ್ರ ಮಾಡ್ತೇನೆ ತಿಳ್ಕೊಂಡು ಮಾಡಿ ನೀವು ಭಾಳ ಚೆನ್ನಾಗಿ ಮಾಡ್ತೀರ, ನೀವು ನಿಜವಾಗ್ಲೂ ಅದೇ ಆಗಿಬಿಟ್ರೆ ಭಯಂಕರ ಸಮಸ್ಯೆ. ಆಯ್ತಾ? ಆ ನಿಜವಾಗ್ಲೂ ಹಾಗೆ ಆಗೋಗಿದ್ರೆ ಮನೆಯಲ್ಲೆಲ್ಲ ಕುಂಬಳಕಾಯಿ ಒಂದು ಸ್ವಲ್ಪ ಹೋಲ್ಸೇಲಾಗಿ ಖರೀದಿ ಮಾಡಿ. ಅರ್ಥ ಆಯ್ತಾ? ಈಗ ಸೊ ಈಗ ನನಗೆ ಫೀಸ್ ಕೊಡಬೇಕು. ಏನು ಫೀಸ್ ಬೇಕು? ನೀವು ಯಾವ್ಯಾವ ಪಾತ್ರವನ್ನು ನಿಜವಾಗ್ಲೂ ನಾನು ತಿಳ್ಕೊಂಡಿದ್ರ ಅದನ್ನು ಕೊಡಬೇಕು. ಆಯಿತಾ? ಸೊ ಅದೇನು ಹೇಳಬೇಕು? ನಾನು ಹೆಂಡತಿ
ಅಲ್ಲ. ಹೆಂಡತಿ ಹೆಂಡತಿಯ ಪಾತ್ರ ಮಾಡ್ತೇನೆ, ಚೆನ್ನಾಗಿ ಹೆಂಡತಿಯ ಪಾತ್ರ ಮಾಡ್ತೇನೆ. ಎಷ್ಟು ಚೆನ್ನಾಗಿ ಮಾಡ್ತೇನೆ ಅಂದರೆ, ಮದುವೆ ಆದ ಮೊದಲನೇ ದಿನ ಹೇಗೆ ಮಾಡಿದೆ ಹಾಗೇ ದಿನ ಮಾಡ್ತೇನೆ. ಯಾಕಂದ್ರೆ ಈಗೇನಾಗ ನೀವು ಸೀರಿಯಸ್ ಆಗಿ ಹೆಂಡತಿ ಆಗಿಬಿಟ್ಟಿದ್ರ, ಅದಕ್ಕೆ ನಿಮ್ಗೆ ಯೋಚನೆ ಅಲ್ಲೇ ಪ್ರಾರ. ಯಾವಾಗಲೂ ಫ್ರೆಶ್ನೆಸ್ ಹೋಯ್ತು, ಯಾವಾಗ ನೀವು ಸೀರಿಯಸ್ ಆಗಿಬಿಟ್ರೆ ಫ್ರೆಶ್ನೆಸ್ ಹೋಯ್ತು. ಅರ್ಥ ಆಗ್ತೀನಿ ಮೇಡಮ್, ನಿಮ್ಗಿನ್ನು ಈಗ ಇನ್ನೂ ಫ್ರೆಶ್ ಇವರು, ಮದುವೆ ಆಗಿಲ್ಲ ಇನ್ನು, ಆಗಿದೆಯಿಲ್ಲ ನೋಡಿ ನಿಮಗೆ ಒಳ್ಳೆ ಲೆಸನ್. ನೀವು ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಮೇಡಮ್. ಸೊ ನಾವು ಯಾವಾಗ ಸೀರಿಯಸ್ ಆಗಿ ಅದೇ ಆಗಿಬಿಟ್ರಿ ಭಾಳ ಪ್ರಾಬ್ಲಮ್. ನಾನು ಸೀರಿಯಸ್ ಆಗಿ ಗುರು ಆಗಿಬಿಟ್ರೆ ವೆರಿ ಬಿಗ್ ಪ್ರಾಬ್ಲಮ್ ಫಾರ್ ಶಿಷ್ಯಾಸ್. ನನ್ನ ಮುಖದಲ್ಲಿ ನಗು ಬರಲ್ಲ, ಅದು ಗಡ್ಡ ಮೀಸೆ ಬೀರ್ತದೆ, ಅಲ್ಲಿ ನಗ್ತಾರೋ ಅಳ್ತಾರೋ ಗೊತ್ತಾಗಲ್ಲ. ಸೀರಿಯಸ್ ಆಗಿ ಗುರುಗಳಾಗ್ಬಿಟ್ರೆ ಭಾಳ ಸಮಸ್ಯೆ, ಗೊತ್ತಾಯ್ತಾ. ನಾ ಲೈಟಾಗಿ ಗುರು ಆಗಿದ್ದೆ ಅಷ್ಟೇ. ಲೈಫಲ್ಲಿ ಯಾವುದನ್ನು ಸೀರಿಯಸ್ ಆಗಿ ಮಾಡೋಕೆ ಹೋಗ್ಬೇಡಿ, ಪಾತ್ರ ಮಾಡಿ ಚೆನ್ನಾಗಿ ಮಾಡಿ, ಆಯ್ತಾ? ಅರ್ಥ ಆಗ್ತದೆ ಮೇಡಮ್? ಅಲ್ಲಲ್ಲ ಸೀರಿಯಸ್ನೆಸ್ ಇಲ್ಲ, ಅಲ್ಲ ಸೀರಿಯಸ್ನೆಸ್ ಅಂದರೆ ನೀವೀಗ ಗಂಡ ಹೌದು ಅನ್ನೋ ಅದು ಸೀರಿಯಸ್ನೆಸ್. ನಾನು ಗಂಡನ ಪಾತ್ರ ಮಾಡ್ತಾ ಇದ್ದೇನೆ ಅದು ರೆಸ್ಪಾನ್ಸಿಬಿಲಿಟಿ. ಅಲ್ಲ ಪಾತ್ರದಲ್ಲಿ ಜವಾಬ್ದಾರಿ ಇರಬೇಕು, ಓಕೆ? ಸೀರಿಯಸ್ನೆಸ್ ಅಲ್ಲ. ನೀವು ಸೀರಿಯಸ್ನೆಸ್ ಯಾವಾಗ ಬರ್ತದೆ ಅದೇ ನೀವು ಆಗಿಬಿಟ್ರೆ ಆವಾಗ ಕುಂಬಳಕಾಯಿ. ಅರ್ಥ ಆಗ್ತಿದ್ಯಾ? ಸೀರಿಯಸ್ನೆಸ್ಗೂ ರೆಸ್ಪಾನ್ಸಿಬಿಲಿಟಿ ವ್ಯತ್ಯಾಸ ಗೊತ್ತಾಗ್ತಿದ್ಯಾ? ಅದು ನಿಮ್ಗೆ ಆಫೀಸಲ್ಲಿ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ. ಆಫೀಸಲ್ಲಿ ಏನು ಮಾಡ್ತೀರಾ? ಹೋಗಿ ಬೆಳಗ್ಗೆ ಹೋದ ಕೂಡ ಅದು ಹೋಗ್ತೀರಾ, ಕೆಲಸ ಮಾಡ್ತೀರಾ, ಚೆನ್ನಾಗಿ ಮಾಡ್ತೀರಾ. ಬಾಸ್ ಬಂದಾಗ ನಗ್ತೀರಾ, ಆಯಿತಾ? ಬಾಸ್ ಇಲ್ದಿದ್ದಾಗ ಕೆಲಸ ಮಾಡಿದಾಗ ಮಾಡ್ತೀರಾ. ಆಯಿತಾ? ಅವ್ರು ಆ ಕಡೆ ಹೋದಾಗ ಫೇಸ್ಬುಕ್ ಓಪನ್ ಮಾಡ್ತೀರಾ, ಅವೆಲ್ಲ ಮಾಡ್ತೀರಾ, ಆಯಿತಾ? ಕಡೆಗೆ ನಾಳೆ ಒಂದು ದಿವಸ ಕೆಲಸ ಹೋಗುತ್ತೆ. ನಿಮಗೆ ಕೆಲಸ ಮಾಡ್ತಾ ಇರುವಾಗ ಸರಿಯಾಗಿ ಮಾಡಬೇಕು ಅಂತ ಅನುಭವ ಇದೆ ಅಷ್ಟೇ. ಇಟ್ಸ್ ದ ರೋಲ್, ಆ ರೋಲ್ ಚೆನ್ನಾಗಿ ಮಾಡಬೇಕು. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ, ಐ ಆಮ್ ಡೂಯಿಂಗ್ ಇಟ್ ಸರ್ ಅಂತ ಹೇಳ್ತೀರ. ಯಾಕೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಗೊತ್ತು, ರೆಸ್ಪಾನ್ಸಿಬಿಲಿಟಿ ನಾವು ಚೆನ್ನಾಗಿ ಮಾಡ್ತೀರಾ, ಸೀರಿಯಸ್ ಆದಾಗ ಪ್ರಾಬ್ಲಮ್. ಗೊತ್ತಾಯ್ತಾ? ಅರ್ಥ ಆಗ್ತೀಯಾ? ಸೀರಿಯಸ್ನೆಸ್ಗೂ ರೆಸ್ಪಾನ್ಸಿಬಿಲಿಟಿ ವ್ಯತ್ಯಾಸ ಗೊತ್ತಾಗ್ತೀಯಾ? ಇನ್ನೊಂದು ಉದಾಹರಣೆ ಹೇಳ್ಬಿಡ್ತಾರೆ. ಪೂನಾದಲ್ಲಿ, ಪೂನಾ ಅಲ್ಲ, ಪಾಟ್ನಾದಲ್ಲಿ ಒಬ್ಬ ದೊಡ್ಡ ಡಾಕ್ಟರ್, ದೊಡ್ಡ ಡಾಕ್ಟರ್, ಹಾರ್ಟ್ ಸರ್ಜನ್. ಅವ್ರ ಸಕ್ಸಸ್ ರೇಟ್ 100% ಸಕ್ಸಸ್, ಒಂದು ಫೇಲ್ಯೂರ್ ಇಲ್ಲ. 1000 ಆಪರೇಷನ್, 1000 ಅವರಿಗೆ ಪ್ರೈಸ್ ಬಂತು, ಸ್ಟೇಟ್ ಲೆವೆಲ್ ಅವಾರ್ಡ್ ಬಂತು. ಎಲ್ಲ ಸಕ್ಸಸ್ಫುಲ್ ಆಪರೇಷನು, ಬೆಸ್ಟ್ ಸರ್ಜನ್ ಇನ್ ಸ್ಟೇಟ್ ಅಂತ. ಒಂದು ದಿವಸ ಅವ್ರ ಸರ್ಜರಿ ರೂಮಲ್ಲಿದ್ದಾಗ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಬೇರೆಯವರಿಲ್ಲ. ಆ ತಾಯಿಯನ್ನು ಪೇಷಂಟ್ ತಂದರು. ಈಗ ಇವರೇ ಸರ್ಜರಿ ಮಾಡ್ಸರಿ, ಇವರು ಸರ್ಜರಿ ಓಪನ್ ಮಾಡ್ಲಿಕ್ಕೆ ಹೋಗ್ತಾ ಹಾರ್ಟ್ ಮಾಡ್ಲಿಕ್ಕೆ ಹೋದರೆ ಕೈ ನಡುತ್ತಾ ಇದೆ, ಆಯಿತಾ? ಆ ಫಸ್ಟ್ ಟೈಮ್ ಆ ಡಾಕ್ಟರ್ ಲೈಫಲ್ಲಿ ಫೇಲ್ಯೂರು, ತಾಯಿ ಸತ್ತೋಗ್ಬಿಟ್ರು ಟೇಬಲಲ್ಲಿ, ಆಯಿತಾ? ಇಲ್ಲಿ ಏನಾಯಿತು, ಬೇರೆ ಪೇಷಂಟ್ಗಳಿಗೆ ಟ್ರೀಟ್ ಮಾಡುವಾಗ ಡಾಕ್ಟರ್ ಪಾತ್ರ, ಡಾಕ್ಟರ್ ಪಾತ್ರ ಸರಿಯಾಗಿ ಮಾಡ್ತಾರೆ. ತಾಯಿ ಬಂದಾಗ ಡಾಕ್ಟರ್ ಪಾತ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೀರಿಯಸ್ ಆಗಿ ಮಗ ಆಗ್ಬಿಟ್ಟ, ಬಯೋಡೇಟ್ ಅಂದ್ಕೊಂಡ್ಬಿಡ್ತು, ಬಯೋಡೇಟ್ ಅಂದ್ಕೊಡ್ತು, ತಾಯಿ ಸತ್ತೋಗ್ಬಿಟ್ರು. ಅರ್ಥ ಆಯ್ತಾ? ಸೊ ಹಾಗಾಗ್ಬಿಟ್ಟು ಪಾತ್ರವನ್ನು ಚೆನ್ನಾಗಿ ಮಾಡಿ, ಪಾತ್ರವನ್ನು ಚೆನ್ನಾಗಿ ಮಾಡಿದಾಗ ನಿಮ್ಮ ಜೀವನ ಸುಂದರ ಆಗ್ತದೆ. ನೀವು ಪಾತ್ರವನ್ನು ಸೀರಿಯಸ್ ಆಗಿಬಿಟ್ರೆ, ಅದೇ ಪಾತ್ರ ಆಗಿಬಿಟ್ರೆ, ನಿಮ್ಮ ಲೈಫಲ್ಲಿ ತಲೆ ಎಲ್ಲ ತುಂಬ್ಕೊಂಡ್ಬಿಡ್ತದೆ ಕಸ. ಅರ್ಥ ಆಯ್ತಾ? ಕ್ಲಿಯರ್? ಈಗ ಸ್ಟಾರ್ಟ್ ಗುರುದಕ್ಷಿಣೆ. ಹಾಂ, ಸೊ ಹೇಳ್ಕೊಳ್ಳಿ ತಲೆಗೆ ಎಷ್ಟಿದ್ರು ನೋಡ್ಕೊಳ್ಳಿ, ಎಷ್ಟಿದ್ರು ಲೆಕ್ಕ ಹಾಕೊಂಬಿಡಿ. ನಾನು ಹೆಂಡತಿ ಅಲ್ಲ, ಹೆಂಡತಿಯ ಪಾತ್ರವನ್ನು ಬಹಳ ಸುಂದರವಾಗಿ, ಜವಾಬ್ದಾರಿಯುತವಾಗಿ ಮಾಡ್ತಾನೆ. ಹೆಂಡತಿ ಸ್ವಾಹ. ಎಲ್ಲ ಫೀಸ್ ನಮ್ಮದು, ಆಯಿತಾ? ನಾನು ತಾಯಿ ಅಲ್ಲ.
ತಾಯಿಯ ಪಾತ್ರವನ್ನ ಜವಾಬ್ದಾರಿಯಿಂದ ಸುಂದರವಾಗಿ ಮಾಡ್ತೇನೆ. ತಾಯಿಯ ಪಾತ್ರ ತಾಯಿ ಸ್ವಾಹ, ನಿಜವಾಗ್ಲೂ ತಾಯಿಯಲ್ಲ ನೀವು, ಓಕೆ, ಒಬ್ಬನೇ ತಾಯಿ ಭಗವಂತ, ನೀವು ಕೇವಲ ಒಂದು ಪಾತ್ರಧಾರಿ. ಆಯ್ತಾ? ಇನ್ಯಾವುದು ಭಾಳ ಕಾಟ ಕೊಡ್ತಾ ಇರೋದು? ನಾನು ಫ್ರೆಂಡು ಅಲ್ಲ, ಎನಿಮಿನೂ ಅಲ್ಲ. ಆ ಫ್ರೆಂಡ್ ಪಾತ್ರವನ್ನು ಸುಂದರವಾಗಿ ಜವಾಬ್ದಾರಿಯುತವಾಗಿ ಮಾಡ್ತೇನೆ. ಫ್ರೆಂಡ್ ಪಾತ್ರ ಫ್ರೆಂಡ್ ಸ್ವಾಹ, ಸರಿನಾ? ನಾನು ಇದು ದೊಡ್ಡ ಪಾತ್ರ ಇದು. ನಾನು ಅತ್ತೆ ಅಲ್ಲ, ನಾನು ನಿಜವಾಗ್ಲೂ ಅತ್ತೆ ಆದರೆ ಕತ್ತೆ ಅಂತ ಕರೆಸ್ಕೊಳ್ತೇನೆ. ಅತ್ತೆ ಪಾತ್ರವನ್ನು ಸುಂದರವಾಗಿ ಮಾಡ್ತೇನೆ. ಅತ್ತೆ ಸ್ವಾಹ. ನಾನು ಈಗ ಗಂಡಸರು ಅವ್ರಿಗೆ, ನಾನು ಗಂಡ ಅಲ್ಲ, ಗಂಡನ ಪಾತ್ರವನ್ನು ಬಹಳ ಜವಾಬ್ದಾರಿಯುತವಾಗಿ ಮಾಡ್ತೇನೆ. ಗಂಡ ಸ್ವಾಹ. ನೋಡಿ, ನಿಮ್ಮಲ್ಲಿ ಲೈಫಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ರೆ ಅದರ ಅರ್ಥ ಏನಂದ್ರೆ ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿದ್ರೆ. ಕೇವಲ ಪಾತ್ರಗಳದು. ಇವತ್ತು ಸ್ನೇಹ ಫ್ರೆಂಡ್ ಪಾತ್ರ, ನಾಳೆ ಫ್ರೆಂಡ್ ಇಲ್ಲ, ಫ್ರೆಂಡ್ ಯಾರೋ ಹೋಗ್ಬಿಟ್ರು, ನೀವಿದ್ದೀರಲ್ಲಪ್ಪ, ನೀವು ಯಾಕೆ ಡ್ಯಾಮೇಜ್ ಮಾಡ್ಕೊಳ್ತೀರಾ? ಹಾಂ, ನಾಳೆ ಗಂಡ ಇದ್ದಾರೆ, ಡೈವರ್ಸ್ ಆಗ್ಬೋದು, ನಿಮ್ಮನ್ನು ನೀವು ಯಾಕೆ ಡ್ಯಾಮೇಜ್ ಮಾಡ್ಕೊಳ್ತೀರಾ? ಆಧ್ಯಾತ್ಮ ಅಂದರೆ ಪ್ರಪಂಚದ ಯಾವುದೇ ಸನ್ನಿವೇಶ ಇದ್ದರೂ ನನ್ನನ್ನು ನಾನು ಡ್ಯಾಮೇಜ್ ಮಾಡ್ಕೊಳ್ಳಲ್ಲ. ಡ್ಯಾಮೇಜ್ ಮಾಡ್ಕೊಳ್ಳೋದು ಮತ್ತೇನಿಲ್ಲ, ಆ ಮೆಮೊರಿಯಲ್ಲಿ ಚಿತ್ತದಲ್ಲಿ ಡ್ಯಾಮೇಜು. ಆ ಚಿಪ್ಪನ್ನು ಮೊದಲೇ ಹೆಸ್ಬಿಡ್ಬೇಕು. ಹಾಂ, ಚಿಪ್ಪನ್ನು ಹೆಸ್ಬಿಡ್ಬೇಕು. ಅರ್ಥ ಆಗ್ತದ್ಯಾ? ಸೊ ಏನೋ ಡೌಟ್ ಇದೆಯಾ ಇದರಲ್ಲಿ? ಎಲ್ಲ ಫೀಸ್ ಕೊಟ್ಟಾಯ್ತಾ, ಬಾಕಿ ಇದೆಯಾ ಅರ್ಥದ್ದು? ಮನೆ ತಗೊಂಡು ಹೋಗೋಗಿಲ್ಲ. ಕ್ಲಿಯರ್ ಏನು ಮೇಡಮ್? ಹಾಂ, ತಟ್ಟೆ ತುಂಬ ನಮಗೆಲ್ಲ, ನಮ್ಮ ಮನೇಲಿ ಬರೀ ಫುಲ್ ವೇ ತುಂಬಿಕೊಂಡಿದ, ತಲೆಗಳೇ ತುಂಬಿಕೊಂಡಿದ. ಹಾಂ, ರುಂಡಮಾಲಧಾರಿ, ರೈಟ್? ಇಷ್ಟೇ ಎಲ್ರಿಗೂ. ನೆಕ್ಸ್ಟ್ ಲೈಫ್, ಈ ಸಮಸ್ಯೆ ಅಂದರೆ ಪಾತ್ರಗಳದ್ದು. ಹಾಂ, ಇಟ್ಸ್ ಓಕೆ, ಇಟ್ಸ್ ಓಕೆ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ನನ್ನದ್ರ ನೋಡಿ, ಸಾಕು. ಈ ಸಮಸ್ಯೆಗಳ ಪಾತ್ರಗಳ ಸಮಸ್ಯೆ ಅಂದರೆ ನಮ್ಮ ಪ್ರತಿಯೊಂದು ಪಾತ್ರಗಳೇ ಲಕ್ಷಗಟ್ಟಲೆ. ಆ ಪ್ರತಿಯೊಂದು ಪಾತ್ರ ಮಾಡುವಾಗ ನಮ್ಮಲ್ಲಿ ನಮ್ಮ ಕಲ್ಪನೆಗಳಿದೆ, ಅದೂ ಒಂದು ಪಾತ್ರನೇ. ಉದಾಹರಣೆಗೆ, ನಾನು ಹೆಂಗಸು, ಓ ನಾನು ಹೆಂಗಸು ಅಂತ ಹೇಳಿದ್ರೆ ಓ ದೊಡ್ಡ ಸಮಸ್ಯೆ ಅದು. ಸೊ ನಾನು ಹೇಳ್ಬಿಡಿ, ಅದು ಪಾತ್ರ ತಲೆ ದಕ್ಷಿಣ ಕೊಡಲಿಲ್ಲ ಅದು. ನಾನು ಹೆಂಗಸು ಅಲ್ಲ, ಹೆಂಗಸಿನ ದೇಹ ನನಗೆ ಇದೆ. ಆಯಿತಾ? ಭಾಳ ಸುಂದರವಾಗಿ ಹೆಂಗಸಿನ ವೇಷ ಹಾಕಿಕೊಂಡು ಡ್ರೆಸ್ ಮಾಡಿಕೊಂಡು ತಿರುಗಾಡ್ತೇನೆ. ಆದರೆ ನಾನು ಹೆಂಗಸು ಅಲ್ಲ. ಎಲ್ಲ ಭಾಳ ಸೀರಿಯಸ್ ಆಗಿ ಮಾಡಿಬಿಟ್ಟಿದ್ರೆ. ಆಯ್ತಾ? ಅರ್ಥ ಆಯ್ತೀರಪ್ಪ? ಓಕೆ, ಈಗ ಸಮಸ್ಯೆ ಏನಂದರೆ, ನಾವು ಪ್ರತಿಯೊಂದು ಪಾತ್ರಕ್ಕೂ ಆ ಪಾತ್ರ ನಾನಾಗ್ಬಿಡ್ತೇನೆ. ಕಡೆಗೆ ನಾನು ನನ್ನ ಪಾತ್ರದ ಬಗ್ಗೆ ಪ್ರಪಂಚ ಏನು ತಿಳ್ಕೊಳ್ತಾರೆ ಅಂತ ಒಂದು ಕಲ್ಪನೆ ಇದೆ ನನಗೆ. ಅಲ್ಲ, ಪ್ರಪಂಚ ನಾನು ಹೀಗಿದ್ದೇನೆ, ನಮ್ಮ ಪಕ್ಕದ ಮನೆ ನನ್ನ ಬಗ್ಗೆ ಏನು ತಿಳ್ಕೊಳ್ತಾರೆ? ಅದು ಒಂದು ಪಾತ್ರ, ಅಲ್ಲಿ ಒಂದು ಇಮೇಜ್ ಬಂತು. ಆಯಿತಾ? ಪ್ರಪಂಚಕ್ಕೆ ನಾನು ಏನು ತೋರಿಸ್ಕೋಬೇಕು, ನಾನು ಇರೋದು ನಾನು ತೋರಿಸ್ಕೊಳ್ದೇನು? ಅದು ಒಂದು ಪಾತ್ರ. ಹಾಂ, ಆಯಿತಾ? ಕಡೆಗೆ ಒಳಗಡೆ ನಾನು ಹೇಗಾಗಬೇಕು, ಇನ್ನೊಂದು ಪಾತ್ರ. ಅದು ಪ್ರತಿ ಪಾತ್ರಕ್ಕೆ, ನಿಮ್ಮ ತಲೆನೋ ಕಸದ ಬುಟ್ಟಿನೋ. ಹಾಂ, ಅರ್ಥ ಆಗ್ತೀಯಾ? ಅದಕ್ಕೆ ರಾವಣಂಗೆ ಹತ್ತು ತಲೆ ಕೊಟ್ಬಿಟ್ಟು. ರಾವಣಿಗೆ ಹತ್ತು ತಲೆ ಪುಣ್ಯಾತ್ಮ, ನಿಮ್ಗೆ ಎಷ್ಟು ತಲೆ? ಆ ತಲೆಗಳು, ಆ ತಲೆಯ ಕಲ್ಪನೆಗಳು, ಆ ಕಲ್ಪನೆಯ ಕಸ. ಅರ್ಥ ಆಯ್ತಾ? ನೀವು ಈ ಪಾತ್ರಗಳನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ನಾನೊಂದು ಹೇಳ್ತೇನೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಂಬಿಡಿ. ಹಾಂ,
ಈ ಪಾತ್ರಗಳೆಲ್ಲ ಇರೋದು. ಗೋ ಬ್ಯಾಕ್ ಟು ಒನ್ಸ್ ಟು ಸ್ಲೈಡ್ಸ್, ಜಸ್ಟ್ ಗೋ ಬ್ಯಾಕ್ ಟು ಸ್ಲೈಡ್ಸ್. ಇನ್ನೊಂದು, ಹಾಂ, ಅದೇ ಅಲ್ಲೇ ಅಲ್ಲೇ. ಈ ಪಾತ್ರಗಳು ಅಂದರೆ ಒಂದು ಮುಖವಾಡ, ಅದು ಒಂದು ಕೆಲಸ ಮಾಡಲಿಕ್ಕೆ ಒಂದು ಮುಖವಾಡ. ಸೊ ಗಂಡ ಬಂದಾಗ ನಾನು ಹೆಂಡತಿ, ಗಂಡ ಆ ಕಡೆ ಹೋದವಳು ಈ ಮುಖವಾಡವಾಯಿತು, ನಾನು ತಾಯಿ. ಆ ಪಾತ್ರನ ಚೆನ್ನಾಗಿ ಮಾಡಿ ಆಯಿತಾ, ಆದರೆ ಮುಖವಾಡ ನೀವು ಆಗಬೇಡಿ. ಮುಖವಾಡ ನೀವು ಆದರೆ ಡ್ಯಾಮೇಜ್ ಆಗ್ಬಿಡ್ತೀರ. ನಿಮಗೀಗ ತಲೆಯಲ್ಲಿ, ಅಷ್ಟು ತಲೆ ಮನೆಯಲ್ಲಿ ಮನಸ್ಸಿನ ಅಷ್ಟು ಯೋಚನೆಗಳು ತುಂಬಿಕೊಂಡಿದ್ದಲ್ಲ, ಯಾಕೆ ಗೊತ್ತಾ? ಈ ಮುಖವಾಡಗಳಿರೋದು ವ್ಯವಹಾರಕ್ಕೆ. ಯಾವುದ್ರ ಒಟ್ಟಿಗೆ ವ್ಯವಹಾರ? ಪ್ರಪಂಚದ ಒಟ್ಟಿಗೆ ವ್ಯವಹಾರ. ಆಯಿತಾ, ಪ್ರಪಂಚದ ವ್ಯವಹಾರಕ್ಕೊಂದು ಮುಖವಾಡ ಬೇಕು, ಇಲ್ಲದ ವ್ಯವಹಾರ ಆಗಲ್ಲ. ಆದರೆ ಮುಖವಾಡ ನೀವು ಆಗಬೇಡಿ. ನೀವು ಮುಖವಾಡ ನೀವು ಆಗ್ಬಿಟ್ರೆ, ಮುಖವಾಡ ಹಾಕಿದ್ರೆ ಅಂತ ಮರ್ತೋಗ್ಬಿಟ್ರೆ ನೀವೇ ಮುಖವಾಡ ಆಗ್ಬಿಡ್ತೀರ. ಆವಾಗ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಎಲ್ಲ ಡ್ಯಾಮೇಜ್ ಆಗ್ಬಿಡ್ತದೆ. ಫ್ರೆಂಡ್ಸ್ ಹೋಗ್ಬಿಟ್ರು, ಅಯ್ಯೋ ಏನು ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ನನ್ನ ನೋಡೇ ಇಲ್ಲ, ನನ್ನ ಮುಖ ತಿಳಿಸಿ ನೋಡಿಲ್ಲ. ಹಾಂ, ನನ್ನ ಚಡ್ಡಿ ದೋಸ್ತು, ಅಯ್ಯೋ ಅದು ಗೊಳೋ ಅಂತ ಅಳು. ಡ್ಯಾಮೇಜ್ ನೀವು ಆದ್ದು, ಫ್ರೆಂಡ್ ಹೋಗಿದ್ದು ಫ್ರೆಂಡು, ಅವ್ಳ ಬಾಬಾ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅದಕ್ಕೆ ಹೋಗ್ಬಿಡ್ಲು, ಡ್ಯಾಮೇಜ್ ಆದ್ರೆ ನೀವು. ಅರ್ಥ ಆಯ್ತಾ? ಸೊ ಈಗ ನಿಮ್ಮ ಇದೇನಾಗ್ತದೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಡಿ. ಪ್ರತಿ ಪಬ್ಲಿಕ್ ಒಟ್ಟಿಗೆ, ಅಂದರೆ ಪ್ರಪಂಚದೊಟ್ಟಿಗೆ ವ್ಯವಹಾರ ಮಾಡಬೇಕಾದ್ರೆ ನಿಮ್ಮ ಮುಖವಾಡ ಬೇಕು. ನೀವು ಮುಖವಾಡ ನೀವು ಆಗಿಬಿಟ್ರೆ ಪ್ರಪಂಚದ ಎಲ್ಲ ಲೋಪ ದೋಷಗಳು ನಿಮ್ಮೊಳಗೆ ಸೇರ್ಕೊಂಡ್ಬಿಡ್ತವೆ. ಆಯಿತಾ? ಅದು ಹೇಗಾಗುತ್ತೆ ಅಂದರೆ ಪಬ್ಲಿಕ್ ಟಾಯ್ಲೆಟ್ ಆದಾಗ ಆಗುತ್ತೆ. ಪಬ್ಲಿಕ್ ಟಾಯ್ಲೆಟ್ ನೋಡಿದ್ರಾ ಹೇಗಿರುತ್ತೆ? ಯಾಕೆ ಬಂದವರು ಹೋಗ್ತಾರೆ, ಕ್ಲೀನ್ ಮಾಡೋಕೆ ಹೋಗಲ್ಲ. ಅದು ಪಬ್ಲಿಕ್ ಟಾಯ್ಲೆಟ್ ಯಾವುದನ್ನು ನಿಮ್ಮ ಮೆಮೊರಿ, ನಿಮ್ಮ ಮನಸ್ಸಲ್ಲಿ ಅಷ್ಟು ಯೋಚನೆ ಬರ್ತಾ ಇದೆ, ಯಾಕೆ ಅಷ್ಟು ಕಸಗಳನ್ನು ಹೋಗಿ ಬಿಟ್ಟಿದ್ದೀರ? ಯಾಕೆ ಬಿಟ್ಟಿದ್ದೀರ? ಯೋಚನೆ ತಗೊಳ್ಳೋದಲ್ಲ, ಪಾತ್ರ ನಾನಾಗ್ಬಿಟ್ಟಿದ್ದಾರೆ. ಪಾತ್ರ ನಾನಲ್ಲ, ಪಾತ್ರ. ಈಗ ನೋಡಿ, ಅಮಿತಾಬ್ ಬಚ್ಚನ್ ಒಳ್ಳೆ ಆ್ಯಕ್ಟರ್. ಅಮಿತಾಬ್ ಬಚ್ಚನ್ ಕುಡುಕನ ಪಾಠ ಮಾಡಿದ್ರೆ, ಎಂಥ ಕುಡುಕನ ಪಾಠ ಮಾಡಿದ್ರಪ್ಪ ಅಂದರೆ ಆ ಕುಡುಗನಿಗೆ ಹೆಚ್ಚು, ಅಯ್ಯೋ ನಾನು ಹೀಗೆ ಮಾಡಿ ಬಿಹೇವ್ ಮಾಡಲ್ಲ ಅಂತ ಹೇಳ್ತಾನು. ಆಯಿತಾ? ಕಳ್ಳನ ಪಾಠ ಮಾಡಿದ, ಫಸ್ಟ್ ಕ್ಲಾಸ್. ಆ ಕಳ್ಳನಿಗೆ ಪೊಲೀಸ್ನವ್ರು ಬಂದು ಹೊಡಿತಾರೆ. ಅಮಿತಾಬ್ ಬಚ್ಚನ್ ಏನಾದ್ರು ಆಯ್ತಾ? ಹಾಂ, ಯಾಕೆ? ಪಾತ್ರಧಾರಿ ಅಂತ ಗೊತ್ತು ಅವನಿಗೆ. ನೀವು ಪಾತ್ರ ಯಾಕಾಗ್ಬಿಟ್ರಿ, ಅದಕ್ಕೆ ನಿಮ್ಗೆ ಡ್ಯಾಮೇಜ್ ಆಗ್ತಾ ಇರು. ಅರ್ಥ ಆಗ್ತೀಯಾ? ಸೊ ಈಗ ಹೇಳ್ಬಿಡಿ, ನಾನು ಕೇವಲ ಪಾತ್ರಧಾರಿ. ಹಲವಾರು ಪಾತ್ರಗಳನ್ನು ಸುಂದರವಾಗಿ ಜವಾಬ್ದಾರಿಯಿಂದ ನಿರ್ವಹಿಸ್ತೇನೆ. ನಾನು ಯಾವ ಪಾತ್ರವೂ ಅಲ್ಲ. ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನ ಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಪುನಃ ಪುನಃ ನೆನ್ ಮಾಡ್ಕೊ, ಯಾವುದೇ ಪಾತ್ರ ನಾವಾಗಬೇಕದು. ಆದರೆ ಪಾತ್ರಧಾರಿ ಆದಾಗ ನಾವೇನು ಮಾಡ್ತೀವಿ, ಪಾತ್ರನ ಚೆನ್ನಾಗಿ ಮಾಡ್ತೇವೆ. ನೀವು ಸೀರಿಯಸ್ ಆಗಿ ತಾಯಿ ಆಗಿಬಿಟ್ರೆ ಮಗುವನ್ನು ಡ್ಯಾಮೇಜ್ ಮಾಡಿಬಿಟ್ರ. ಯಾಕೆ? ನಿಮ್ಮ ರಾಗ ದ್ವೇಷಗಳು ಮೋಹಗಳು ಮಗುವಿನ ಮೇಲೆ ಹೇರಿಬಿಡ್ತೀರ. ಅರ್ಥ ಆಗ್ತೀಯಾ? ನೆಕ್ಸ್ಟ್ ಲೈನ್, ನೆಕ್ಸ್ಟ್, ನೆಕ್ಸ್ಟ್. ಓಕೆ, ಈಗ ನಾನು ಒಬ್ಬ ನ್ಯೂಸ್ ಪೇಪರ್, ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ನ್ಯೂಸ್ ಪೇಪರ್, ಇವರು ಪುಸ್ತಕ ಬರೆಯೋರು. ಅವ್ರು ಪುಸ್ತಕ ಬರೆಯೋರು ನಮ್ಮ ಸ್ಟೂಡೆಂಟ್ಗಳೆಲ್ಲ ಜೀವನ ಕಥೆ ಬರೀತಿದೆ ಅಂತ ಹೇಳ್ತಾರೆ, ಕೇಸ್ ಸ್ಟಡೀಸ್. ಆಯಿತಾ? ಈಗ ಅವ್ರು ನಿಮ್ಮ ಹತ್ರ ಬಂದರು, ನಿಮ್ಮ ಆಟೋಬಯೋಗ್ರಫಿ ಬರೀಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಆಟೋಬಯೋಗ್ರಫಿಗೆ ಒಂದು ಹೆಡ್ಡಿಂಗ್ ಕೊಡಬೇಕು. ನಿಮ್ಮ ಆಟೋಬಯೋಗ್ರಫಿ ಏನು ಹೆಡ್ಡಿಂಗ್ ಕೊಡ್ತೀರಾ? ಒಂದು ಲೈನ್ ಹೆಡ್ಡಿಂಗ್ ಕೊಡಬೇಕು. ಪ್ರಶ್ನೆ ಗೊತ್ತಾಯ್ತಾ? ನಿಮ್ಮ ಲೈಫ್ ಇಟ್ರಿಗೆ ನಿಮ್ಮ ಒಂದು ಹೆಸರು ಕೊಡಬೇಕು, ರೈಟ್? ಏನು ಹೆಸರು ಕೊಡ್ತೀರಪ್ಪ? ಮಲ್ಟಿಪಲ್ ಪರ್ಸನಾಲಿಟಿ. ಸೊ ಮೇಡಮ್ ಇಂಜಿನಿಯರ್ ಸ್ಟೂಡೆಂಟ್ ಇದ್ದಾರೆ, ಹಾಂ, ನೀವು ಏನು ಹೆಸರು ಕೊಡ್ತೀರಿ ಮೇಡಮ್? ಸೊ ಮೇಡಮ್ ಏನು ಹೆಸರು ಕೊಡ್ತೀರಾ? ನ
ಪ್ರತಿಯೊಬ್ಬರಿಗೊಂದು ಲೈಫ್ ಸ್ಟೋರಿ ಇದೆಯಪ್ಪ. ನಿಮ್ಮ ಲೈಫಿಗೊಂದು ಸ್ಟೋರಿ ಇದೆಯಾ? ಹಾಂ, ಆ ಸ್ಟೋರಿ ಹೆಸರೇನು? ಆತ್ಮಕಥೆ. ಅದು ಅದಕ್ಕೆ ಸ್ಟೋರಿಗೆ ಒಂದು ಹೆಸರಿರುತ್ತೆ. ಅದು ಹೆಸರು ಗೊತ್ತಾಗಬೇಕಾದ್ರೆ ನಿಮ್ಮ ಫ್ರೆಂಡ್ ಬರಬೇಕು, ಬೇರೆಯವ್ರು ಹೇಳ್ತಾರೆ ನೋಡಿ. ಆ ಫ್ರೆಂಡ್ ನೋಡಿದ್ರೆ ಗೊತ್ತಾಗುತ್ತೆ, ಅಯ್ಯೋ ಎಷ್ಟು ದಿವಸ ಆಗ್ತೀನಿ ನೋಡಿ ಗೊತ್ತಾ, ಹೇಗಿದೆಯಮ್ಮ, ಅಯ್ಯೋ ನನ್ನ ಕಥೆ ಏನು ಹೇಳ್ತೀಯ, ನನ್ನ ಜೀವನ ಅಂದರೆ ದುಃಖ ದುಃಖ ದುಃಖ. ಆಯಿತಾ? ಅಂದರೆ ಅವ್ರ ಕಥೆ ಹೆಸರೇನು? ದುಃಖ ದುಃಖ ದುಃಖ. ಅಂದ್ರೆ ಅಲ್ಲ, ಅಂಥ ಕಥೆ ಕೇಸ್ ಕೇಳಿದಾರೆ ನಿಮ್ಗೆ? ಅಂಥ ಕೇಸ್ ಬಂದಿದ್ದಾವೆ ನಿಮಗೆ? ಹಾಂ, ಅಂಥವ್ರು ಸಿಗ್ತಾರೆ ನಿಮಗೆ? ಬೇಕಾಶನ ಸಿಗ್ತಾರೆ. ಸಂತೋಷ ಹೇಳ್ಕೊಳಲ್ಲ. ಅಲ್ಲ, ಕೆಲವು ಇನ್ನೊಬ್ರು ಇದ್ದಾರೆ, ನಾನಂದ್ರೆ ಏನು ತಗೊಂಡಿದ್ರಿ, ಎಷ್ಟು ಸಕ್ಸಸ್ ಗೊತ್ತಾ, ನಾನು ಮುಟ್ಟಿದ್ದೆಲ್ಲ ಬಂಗಾರ. ಲೈಫಲ್ಲಿ ಕೆಲವು ಸ್ಟೋರೀಸು ಏನದು, ಸಕ್ಸಸ್ ಸ್ಟೋರಿ, ಫೇಲ್ಯೂರ್ ಸ್ಟೋರಿ, ಟ್ರಾಜಿಕ್ ಸ್ಟೋರಿ, ಆಯಿತಾ, ಇನ್ನೇನಿದೆಯಾ, ರೊಮ್ಯಾಂಟಿಕ್ ಸ್ಟೋರಿ ಭಾಳ ಕಡಿಮೆ, ಅದೆಲ್ಲ ಟ್ರಾಜಿಡಿ ಆಗ್ತದೆ ಕಡೆಗೆ. ಈ ನಾಲ್ಕೇ ಸ್ಟೋರಿಗಳು, ನಿಮ್ಮ ಸ್ಟೋರಿಗಳು ಇದ್ರೆ ಒಂದೆಲ್ಲ ಫಿಟ್ ಆಗೋದು. ಆದರೆ ನಿಮ್ಮ ಬೇರೆಯವ್ರು ಮಾತಾಡೋದು ಗೊತ್ತಾಗುತ್ತೆ, ಅಯ್ಯೋ ಪಾಪ ಎಷ್ಟು ಕಷ್ಟ ಅಂತ. ಎಂಥದ್ದು ಇಲ್ಲ, ಪ್ರತಿಯೊಬ್ಬ ಜೀವನದಲ್ಲಿ ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ. ಅವ್ರು ನಿಮ್ಮ ಹತ್ರ ಮಾತಾಡೋ ಎಲ್ಲ ಸುಖಕ್ಕೆ ಬಿಟ್ಬಿಡ್ತಾರೆ, ಅವನೇ ಕಷ್ಟ ಮಾತ್ರ ಹೇಳ್ತಾರೆ. ಆಯಿತಾ? ಸಕ್ಸಸ್ ಆದವನಿಗೆ ಫೇಲ್ಯೂರ್ಸ್ ಇರ್ತವೆ, ಅವ್ನು ಫೇಲ್ಯೂರ್ ಬಿಡ್ತಾನೆ, ಒಂದೇ ಸಕ್ಸಸ್ ಹೇಳ್ತಾನೆ. ಅಂಡರ್ಸ್ಟ್ಯಾಂಡ್? ಸೊ ನಿಮ್ಮ ನಿಮ್ಮ ಜೀವನದಲ್ಲಿ ಕಥೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀರಾ? ನಮ್ಗೆ ಗೊತ್ತು, ಆ್ಯಕ್ಚುಲಿ ನನಗೆ ಥರ್ಡ್ ಐ ಓಪನ್ ಆಗಿದೆ, ನನಗೆ ಗೊತ್ತಾಗುತ್ತೆ ಯಾರ್ಯಾರು ಕತೆ ಕಟ್ಟಿ ಹೇಳ್ಕೊಡ್ತಾರಂತ. ನಿಮ್ಮ ಜೀವನದಲ್ಲಿ ಕತೆ ಇದೆಯಾ ನಿಮಗೆ ಮೇಡಮ್? ಯು ಡೋಂಟ್ ಹ್ಯಾವ್ ಲೈಫ್ ಸ್ಟೋರಿ? ಆರ್ ಯು ಸಕ್ಸಸ್ ಸ್ಟೋರಿ? ಹಾಂ, ನೋ ಫೇಲ್ಯೂರ್ ಸ್ಟೋರಿ? ಎರಡು ಇರುತ್ತೆ. ಅದು ಹೇಳುವವರಿಗೆ ಮಾತ್ರ, ಹೇಳುವಾಗ ಮಾತ್ರ. ಇದಕ್ಕೆ ಕರೆಕ್ಟಾಗಿ ಹೇಳ್ಬಿಡಿ, ನಾನು ನನ್ನ ಜೀವನದ ಕತೆ ಅಲ್ಲ. ನನ್ನ ಜೀವನ ದುಃಖವೂ ಅಲ್ಲ, ಸುಖವೂ ಅಲ್ಲ, ಗೆಲುವೂ ಅಲ್ಲ, ಸೋಲು ಅಲ್ಲ. ನನ್ನ ಜೀವನ ಕೇವಲ ಆನಂದ. ಆಯ್ತಾ? ಇದೇನಾಗುತ್ತೆ, ನಾವು ಕತೆ ಕಟ್ಕೊಂಡು ನಮ್ಮ ಸ್ಟೋರಿ ನಾವೇ ಬಿಲ್ಡ್ ಮಾಡ್ತಾ ಹೋಗೋದು. ನೀವೇನು ಮಾಡಿದ್ರೆ ಇಂಥದ್ದು ನಮ್ಗೆ ಗೊತ್ತಾಗತ್ತೆ. ಬರೋ ನಿಮ್ಮ ಬಯೋಡೇಟಾ ಎಲ್ಲ ನನ್ನ ಕಣ್ಣಲ್ಲಿ ಇದೆ, ಕಣ್ಣೆದ್ರೆ ಹಿಡಿದೆ. ಸೊ ಅರ್ಥ ಆಯ್ತಾ ಎಲ್ರಿಗೂ? ಐ ಆಮ್ ನಾಟ್ ಮೈ ಸ್ಟೋರಿ. ನಿಮ್ದೇನೋ ಸ್ಟೋರಿ ಇದೇನು ಸರ್? ನಮ್ಗೊಬ್ರು ಪರಿಚಯದವರು ಆ ಮದುವೆ ಹೊಸ್ದಾಗ ಬಂದ್ರು. ಆಯ್ತಾ? ಹೊಸ್ದಾಗ ಬಂದಾಗ ಫ್ಲಾಟಲ್ಲಿ ಇದ್ರು. ಫ್ಲಾಟಲ್ಲಿ ಇದ್ದಾಗ ಆ ಸೊಸೆಗೆ ಅತ್ತೆಯ ಕಾಟ ಅನ್ನೋ ಭಾವನೆ. ಸೊ ಆ ಸೊಸೆ, ಅಯ್ಯೋ ನನ್ನ ಅತ್ತೆ ಎಷ್ಟು ಕಾಟ ಕೊಡ್ತಾರೆ ಅಂತ ಪಕ್ಕದ ಮನೆ ಹೋಗಿ ಬಾಗಿಲು ತಟ್ಟಿ ಹೇಳೋದು. ಆ ಪಕ್ಕದ ಮನೆ ಹೆಣಸು, ಅಯ್ಯೋ ನಿಮ್ಮ ಅತ್ತೆನ ನಮ್ಮ ಅತ್ತೆ ಹೀಗೆ ಮಾಡ್ತಾರೆ ಅಂತ. ಈ ಮೊದಲು ಒಂದು ಅತ್ತೆ ಕಾಟ, ಈಗ ಎರಡು ಅತ್ತೆ ಕಾಟ. ತುಂಬ ಸ್ಟೋರಿ ಸಿಗ್ತದೆ. ಸೊ ಸ್ಟಾಪ್ ಬಿಲೀವಿಂಗ್ ಇನ್ ಯುವರ್ ಸ್ಟೋರೀಸ್ ಆ್ಯಂಡ್ ಬಿಲೀವಿಂಗ್ ಸಂಬಡಿ ಎಲ್ಸ್ ಸ್ಟೋರೀಸ್ ಆಲ್ಸೋ. ಬಾಣಲೆಲ್ಲುರ್ದು. ಸೊ ನಿಮ್ಮ ಕಥೆನು, ನಿಮ್ಮ ಕಥೆ ಬೇಕೆ ಯಾರು ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ, ಬಟ್ ನಿಮ್ಮ ಕಥೆ ನೀವೇ ನಂಬಕ್ ಹೋಗ್ಬಿಡಿ. ಅದು ಹೇಳಲಿಕ್ಕೆ ಮಾತ್ರ, ಬದುಕ್ ನಿಮ್ ಬದುಕ್ಲಿಕ್ಕಲ್ಲ. ಲೀವ್ ವಿದೌಟ್ ಎ ಸ್ಟೋರಿ ಲೈನ್. ಏನ್ರೇ ಅರ್ಥ ಆಯ್ತಾ? ಈಗ ಸ್ವಲ್ಪ ಧ್ಯಾನ ಮಾಡೋಣ. ಇದು ಒಂದು ತಮಿಳಲ್ಲಿ ಒಂದು ಕಥೆ ಹೇಳ್ತಿದ್ರು ಸರ್.
ಎಲ್ಲ ಹೋಯ್ತಾ ಒಳಗೆ ಅಂದ್ರೆ ಒಂದ್ ಹುಡುಗ ಇಲಿ ಬಿಲ್ದೊಳಗೆ ಹೋಗೋದೇ ನೋಡ್ತಾ ಇದ್ದ ಎಲ್ಲ ಹೋಯ್ತು ಬಾಲ ಮಾತ್ರ ಹೋಗ್ಲಿಲ್ಲ ಎಲ್ಲ ಹೋಗುತ್ತೆ ಇದ್ರಿಂದ ಆಚೆ ಬಂದ್ರೆ ಕೂಡ ಎಲ್ಲ ಓಕೆ ಲೈಟ್ ಆಫ್ ಮಾಡಿ ಈಗ ನಮ್ಮ ಇಡೀ ಇಡೀ ಇದರಲ್ಲಿ ಎರಡು ಧ್ಯಾನ ಹೇಳ್ಕೊಡ್ತೀನಿ ನಾನು ಎರಡೇ ಧ್ಯಾನ ನಿಮ್ಮ ಎಲ್ಲ ಕ್ಲಾಸ್ಗಳಲ್ಲೂ ಅದನ್ನು ಪ್ರತಿ ಸಲ ಮಾಡ್ತಾ ಮಾಡ್ತಾ ಸಹ ಇಂಪ್ರೂವ್ ಮಾಡ್ತಾ ಹೋಗೋಣ ಸೊ ದಟ್ ನಿಮಗೆ ಅದು ಪರ್ಫೆಕ್ಟ್ ಆಗಲಿಕ್ಕೆ ಈಗ ಮೊದಲನೇ ಧ್ಯಾನ ಸೋಹಂ ಧ್ಯಾನ ಅಂತ ಸೋಹಂ ಧ್ಯಾನ ಬಗ್ಗೆ ಎಲ್ಲ ಕೇಳಿದಿರಾ ನೀವು ಕೇಳಿದ್ದಲ್ಲ ಬಿಡ್ಬಿಡಿ ಇದು ಅದು ಯಾವುದೂ ಅಲ್ಲ ಇದು ಅದು ಯಾವುದೂ ಅಲ್ಲ ನಮ್ದು ಓನ್ಲಿ ಅಲ್ಲ ಅಲ್ಲ ಕತೆ ಯಾವುದು ಯಾವುದು ಇಲ್ಲ ಓಕೆ ಇದು ಸೋಹಂ ಅನ್ನೋದು ಶಬ್ದ ಅಲ್ಲ ನೀವು ಉಸಿರಾಡುವಾಗ ಒಂದು ಸೋಹಂ ಶಬ್ದ ಬರ್ತದೆ ಒಂದ್ಸಲ ಉಸಿರು ನೋಡಿ ಮಾಡ್ಕೊಳ್ಳಿ ಒಳಗೆ ಉಸಿರೊಳಗ ಒಳಗೆ ಕೂತಲೇ ಶಬ್ದ ಮಾಡ್ತದೆ ಏನು ಶಬ್ದ ಅದು ಬಿಡುವಾಗ ಹಂ ಒಳಗೆ ಹೋಗುವಾಗ ಸೋ ಹಂ ಗೊತ್ತಾಗ್ತೀಯಾ ಗೊತ್ತಾಗ್ತ ಸೊ ನಮ್ಮ ಉಸಿರು ಸೋಹಂ ಶಬ್ದ ಮಾಡ್ತದೆ ಇಷ್ಟು ಅರ್ಥ ಆಯ್ತಾ ಎಷ್ಟು ಸಾರಿ ಮಾಡ್ತದೆ ದಿನಕ್ಕೆ 21,600 ಸಲ ಮಾಡ್ತದೆ ಕೇವಲ 21,600 ಸಲ ಅರ್ಥ ಆಯ್ತಾ 21,600 ಸಲ ಮಾಡ್ತದೆ ಇದಕ್ಕೆ ಅಜಪ ಅಜಪ ಜಪ ಅಂತ ಹೇಳೋದು ಓಕೆ ಅಂದರೆ ಮಾಡುವ ನಾನಿಲ್ಲ ನಡೀತಾ ಇದೆ ಮಾಡೋದು ಯಾರು ಪ್ರಕೃತಿ ಪ್ರಕೃತಿ ಅಂದರೆ ಜಗನ್ಮಾತೆ ಶಕ್ತಿ ಆ ಶಕ್ತಿ ದಿನಕ್ಕೆ 21,600 ಸಲ ಸೋಹಂ ಅಂತ ಹೇಳ್ಕೊಡ್ತಾ ಇದೆ ಯಾರಿಗೆ ಯಾರಿಗೆ ಹೇಳ್ಕೊಡ್ತಾ ಇದೆ ಜೀವನಿಗೆ ಪ್ರಕೃತಿ ಅಂದರೆ ಜಗನ್ಮಾತೆ ಜೀವ ಅಂದರೆ ಮಗು ಅಂದರೆ ನಾನು ಆ ಮಗುವಿಗೆ ತಾಯಿ ದಿನಕ್ಕೆ 21,600 ಸಲ ಹೇಳ್ಕೊಡ್ತಾ ಇಲ್ಲ ಸೋಹಂ ಸೋಹಂ ಅಂತ ತಿಳ್ಕೊಳಪ್ಪ ತಿಳ್ಕೊಳಪ್ಪ ಅಂತ ಏನು ತಿಳ್ಕೊ ನಾನು ಸೋಹಂ ಅಂದರೆ ಶಿವಸ್ವರೂಪಿ ನಾನು ಸಹ ಅಹಂ ಆಯಿತಾ ಅಂತ ಯಾರು ಹೇಳ್ಕೊಡ್ತಾರೆ ಪ್ರಕೃತಿ ಜಗನ್ಮಾತೆ ದಿನಕ್ಕೆ 21,600 ಸಲ ನೀವು ನಿದ್ದೆ ಮಾಡಿದಾಗ ಹೇಳ್ಕೊಡ್ತಾರೆ ಸೊ ನೀವು ಜಪ ಯಾಕೆ ಮಾಡ್ಕೊಳ್ತೀರಾ ಆ ತಾಯಿ ಹೇಳಿದನ್ನು ಕೇಳ್ಕೊಳ್ಳಿ ತಾಯಿ ಹೇಳಿದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ಇಲ್ಲಿ ಏನಾಗುತ್ತೆ ನೀವು ಆ ತಾಯಿ ನಾನು ಜಪ ಮಾಡಿದೆ ನಾನು ಜಪ ಮಾಡ್ತಾ ಇದ್ದೇನೆ ಅನ್ನೋ ಅಹಂಕಾರ ಬರ್ತದೆ ತಾಯಿ ಹೇಳಿದ್ದನ್ನು ಕೇಳ್ತಾ ಇದೆ ಅಂತ ಹೇಳಿದ್ರೆ ನಾನು ಅಹಂಕಾರ ಹೋಗ್ಬಿಟ್ಟು ಶರಣಾಗತಿ ಬರ್ತದೆ ಸರೆಂಡರ್ ಸೊ ಸೋಹಂ ಅಂದರೆ ತಾಯಿ ಹೇಳ್ತಾಳೆ ಶಿವಸ್ವರೂಪಿ ನಾನು ಅಂತ ಆಯಿತಾ ಫಸ್ಟ್ ಲೆಸನ್ ಎರಡನೇ ಪಾಠ ಉಸಿರನ್ನು ಒಳಕ್ಕೆ ಹೋದಾಗ ನಿಮ್ಮ ಹೊಟ್ಟೆ ಹೊರಗೆ ಹೋಗ್ತದೆ ಉಸಿರು ಹೊರಕ್ಕೆ ಹೋದಾಗ ಹೊಟ್ಟೆ ಒಳಕ್ಕೆ ಹೋಗ್ತದೆ ಅಲ್ವಾ ಹೊಟ್ಟೆಗೆ ಮೂರು ಮೂಮೆಂಟ್ ಇದೆ ಒಳಕ್ಕೆ ಹೋಗೋದು ಹೊರಕ್ಕೆ ಬರೋದು ಸ್ಟಾಪ್ ಆಗೋದು ಒಳಕ್ಕೆ ಹೋಗೋದು ಹೊರಗೆ ಹೋಗೋದು ಸ್ಟಾಪ್ ಆಗೋದು ಮೂರು ಮೂಮೆಂಟ್ ಹೌದಲ್ಲ ಈ ಒಳಕ್ಕೆ ಹೋಗೋ ಮೂಮೆಂಟಿಗೆ ಯಾವಾಗ ಬರ್ತದೆ ಹೊರಕ್ಕೆ ಹೋಗೋ ಮೂಮೆಂಟು ಉಸಿರು ಒಳಕ್ಕೆ ಹೋದಾಗ ಗೊತ್ತಾಯ್ತಾ ಉಸಿರು ಒಳಕ್ಕೆ ಹೋದಾಗ ಹೊಟ್ಟೆ ಹೊರಕ್ಕೆ ಹೋಗ್ತದೆ ಉಸಿರು ಹೊರಕ್ಕೆ ಹೋದಾಗ ಹೊಟ್ಟೆ ಒಳಗೆ ಹೋಗ್ತದೆ ಉಸಿರು ಹೊರಗೆ ಹೋಗೋದಂದ್ರೆ ಏನ್ರಿಪ್ಪ ಅದು ಅವನು ಉಸಿರು ಬಿಟ್ಟರೇಪ್ಪ ಅಂತ ಹೇಳಿದ್ರೇನು ಹೋಗ್ಬಿಟ್ಟ ಆಯ್ತಾ ಉಸಿರು ಒಳಕ್ಕೆ ಹೋಗೋದ್ರು ಪ್ರಾಣ ಬಂತ್ರಿ ಅಪ್ಪ ಅಂದ್ರೇನು ಜೀವ ಬಂತು
ಆಯಿತಾ. ಸೊ ಉಸಿರು ಒಳಕ್ಕೆ ಹೋಗೋದಕ್ಕೆ ಜೀವ ಬರೋದು ಅಂತ ಹೇಳೋದು, ಉಸಿರು ಹೊರಗೆ ಹೋಗೋದಕ್ಕೆ ಪ್ರಾಣ ಹೋಗೋದು ಅಂತ ಹೇಳೋದು. ಉಸಿರು ಒಳಕ್ಕೆ ಹೋಗೋದಕ್ಕೆ ಹುಟ್ಟು ಅಂತ ಹೇಳೋದು, ಉಸಿರು ಹೊರಗೆ ಹೋಗೋದಕ್ಕೆ ಸಾವು ಅಂತ ಹೇಳೋದು. ಅರ್ಥ ಆಯ್ತಾ? ಎಷ್ಟು ಕಾಲ ಮನುಷ್ಯ ಮನುಷ್ಯನ ಜೀವನ ಎಷ್ಟು ಕಾಲ ರೀ? ಎಷ್ಟು ಕಾಲ ಬದುಕಿರ್ತಾರೆ ಮನುಷ್ಯ? ಎಷ್ಟು ವರ್ಷ ಬದುಕಿರ್ತಾರೆ? ಶತಮಾನ ಬದುಕಿರ್ತಾರೆ. ಅದು ಎಂದು ಎತ್ತದು, ಅದು ಎಂತ ಇದು ಬೆಸ್ಟ್ ಕೇಸು. ನಾರ್ಮಲು 60, 70, 80. ಮನುಷ್ಯನ ಆಯಸ್ಸು 60 ಇಯರ್ಸ್ ಅನ್ನೋದು ಸುಳ್ಳು. ಮನುಷ್ಯನ ಆಯಸ್ಸು 80 ಇಯರ್ಸ್ ಅನ್ನೋದು ಸುಳ್ಳು. ಮನುಷ್ಯನ ಆಯಸ್ಸು 100 ಇಯರ್ಸ್ ಅನ್ನೋದು ಸುಳ್ಳು. ಇವೆಲ್ಲ ಮಾಯೆ. ಮನುಷ್ಯನ ಆಯಸ್ಸು ಒಂದು ಉಸಿರು. ಒಂದು ಉಸಿರು ಒಳಕ್ಕೆ ಹೋದಾಗ ಜೀವ, ಒಂದು ಉಸಿರು ಹೊರಕ್ಕೆ ಹೋದಾಗ ಸಾವು. ಹುಟ್ಟು ಸಾವು ಕ್ಷಣಕ್ಷಣಕ್ಕೆ. ದಿನಕ್ಕೆ 21,600 ಸಲ ನಾವು ಹುಟ್ಟಿ ನಾವಂದ್ರೆ ದೇಹ ಹುಟ್ಟಿ ಸಾಯ್ತದೆ. ಅದು ನನಗೇನಾಯ್ತು? ಏನೂ ಆಗಿಲ್ಲ. ಯಾಕಂದ್ರೆ ನಾನು ದೇಹ ಅಲ್ಲ. ಅರ್ಥ ಆಯ್ತಾ? ದೇಹ ದಿನಕ್ಕೆ 21,600 ಸಲ ಹುಟ್ಟಿ ಸಾಯ್ತದೆ.